ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಸ್ವಾಗತ. ತಾವು ನೋಡ್ತಿದ್ದೀರಾ 6 PM ಲೈವ್. ನಾಳೆ ಭಾನುವಾರ, ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 9 ಗಂಟೆವರೆಗೆ ಕರ್ಫ್ಯೂ ಇದೆ. ಇದಕ್ಕೆ ಜನತಾ ಕರ್ಫ್ಯೂ ಅಂತ ಹೇಳ್ತಾರೆ. ಯಾಕೆ ನಾನು ಮಾಸ್ಕ್ ಹಾಕ್ಕೊಂಡು ಮಾತಾಡ್ತೇನೆ ಅಂತ ಹೇಳಿದರೆ, COVID-19 ಕೊರೋನಾ ವೈರಸ್ ಡಿಸೀಸ್ 2019 ಎಂಬುದು ಬಹಳ ಮಾರಣಾಂತಿಕವಾಗಿ ಪ್ರಪಂಚದಾದಂಥ ತೊಂದರೆಯನ್ನು ಕೊಡ್ತಾ ಇದೆ. ಹಾಗಾಗಿ ಮಾಸ್ಕ್ ಹಾಕುವಂಥ ಪ್ರಸಂಗ ನಮಗೆ ಬಂದಿದೆ. ಮುಖ ಮುಚ್ಕೊಳ್ಬೇಕು. ಇಂಥ ಸಂದರ್ಭದಲ್ಲಿ ನಾವು ಟ್ರೋಲ್ ಮಾಡ್ತಾ ಇದ್ದೇವೆ. ಹೆಚ್ಚಿನ ಅಂಶ ಇಡೀ ಚೈನಾವನ್ನು ಈ ರೋಗ ಆವರಿಸಿಕೊಂಡು ಬಹಳ ತತ್ತರಿಸಿ ಹೋಗಿದೆ. ಅಲ್ಲಿನ ಆರ್ಥಿಕ ಪರಿಸ್ಥಿತಿ, ಜೀವನ ಕ್ರಮ ಎಲ್ಲವೂ ಕೂಡ ಮೇಲ್ಕೆಳಗಾಗಿದೆ. ಇಟಲಿಯಲ್ಲಿ ಮರಣ ಮೃದಂಗ, ಒಂದೇ ದಿವಸ 400ಕ್ಕಿಂತ ಮೇಲೆ ಸಾವಾಗ್ತಾ ಇದೆ. ಆದರೂ ಕೂಡ ನಾವು ಟ್ರೋಲ್ನಲ್ಲಿ ಬ್ಯುಸಿಯಾಗಿದ್ದೇವೆ. ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. 6 PM ಲೈವ್ ಈ ಕಾರ್ಯಕ್ರಮದಲ್ಲಿ ನಾವು ನಾಳಿನ ಬಗ್ಗೆ ಮಾತನಾಡ್ತಿದ್ದೇವೆ. ನಾಳೆ ಅಂದರೆ ಭಾನುವಾರ ಇದೆ, March 22 ಜನತಾ ಕರ್ಫ್ಯೂ. ಈ ಕೊರೋನಾ ಕರ್ಫ್ಯೂ ಜನತಾ ಕರ್ಫ್ಯೂ ಆಗಿ ಬಳ್ಕೊಂಡಿದೆ. ಭಾರತದ ಪ್ರಧಾನಮಂತ್ರಿ 8 ಗಂಟೆಗೆ ಬಂದು ಅವರು ಏನು ಹೇಳಿದರು, ನಾವು ಒಂದು ದಿವಸದ ಮಟ್ಟಿಗೆ ಮನೆಯೊಳಗೆ ಇರಬೇಕು, ಏಕೆಂದರೆ ಕೊರೋನಾ ಒಂದು 14 ಗಂಟೆ ಅದರ ಇದು ಇರುತ್ತದೆ. 12 ಗಂಟೆ ಆದರೂ ಕೂಡ ನಮ್ಮ ಮನೆಯೊಳಗಿದ್ದರೆ ಒಂದು ದಿವಸ ಅದರ ಲಿಂಕ್ ಚೈನ್ ತಪ್ಪುತ್ತದೆ. ಮತ್ತು ಯಾರಿಗೂ ಮನೆಯೊಳಗಿದ್ದರೂ ಅವಕಾಶ ಇದ್ದರೂ ಕೂಡ ವೈದ್ಯರಿಗೆ, ಪ್ಯಾರಾಮೆಡಿಕಲ್ನವರಿಗೆ, ವೈದ್ಯಕೀಯ ಸಿಬ್ಬಂದಿಯವರಿಗೆ, ಅಲ್ಲಿ ಕೆಲಸ ಮಾಡುವವರಿಗೆ ಇಲ್ಲ. ಅವರು ತಮ್ಮ ಜೀವದ ಹಂಗು ತೊರೆದು ಎಲ್ಲರಿಗೆ ಚಿಕಿತ್ಸೆಯನ್ನು, ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರೂ ಕೂಡ ನಮ್ಮ ಹಾಗೆ ಮನುಷ್ಯರು, ಅವರಿಗೆ ಕೂಡ ಈ ರೋಗದ ಭಯವಿದೆ. ಅದು ಕೂಡ ಪ್ರಧಾನಮಂತ್ರಿಯ ಈ ಮಾತಿಗೆ ಜನರಲ್ಲಿ ಟೀಕೆ ವ್ಯಕ್ತವಾದದ್ದು ಕೂಡ ಇದೆ. ಇದರ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹೇಮಂತ್ ಕುಮಾರ್, ಮಧುಮೇಹ ತಜ್ಞರು ಸಂಸ್ಥಾನದಿಂದ. ಗುರುಪ್ರಸಾದ್ ಶೆಟ್ಟಿ, ಉಡುಪಿ ಜಿಲ್ಲಾ BJP ವಕ್ತಾರರು ಇದ್ದಾರೆ. ತಮಗಿಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಡಾಕ್ಟರ್ ಹೇಮಂತ್ ಕುಮಾರ್, ಎಲ್ಲ ಮಾತನಾಡುವ ಮೊದಲು, ತಾವೊಬ್ಬರು ವೈದ್ಯರು, ತಾವೊಬ್ಬರು ವೈದ್ಯರು ಆದರೆ ನಾವು ನಮ್ಮ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಿಕೊಡಲಿಕ್ಕೆ ಎಲ್ಲ ಚಾನೆಲ್ಗಳು, ಎಲ್ಲ ಪ್ರಿಂಟ್ ಮೀಡಿಯಾ, ಎಲ್ಲ ದೃಶ್ಯ ಪ್ರಸಾರ ಮಾಧ್ಯಮ ಎಲ್ಲವೂ ಕೂಡ ಕೇಳ್ತಾರೆ, ವೈದ್ಯರಿಗೆ ಜೀವದ ಭಯ ಇಲ್ಲ ಸರ್? ವೈದ್ಯರು ನಿಮ್ಮೆಲ್ಲರಾಗಿ ಮನುಷ್ಯರೇ ಅಲ್ವಾ? ಅವರಿಗೂ ಕೂಡ ಸಾವು ನೋವು ಹುಟ್ಟು ಎಲ್ಲವೂ ಕೂಡ ಇದ್ದೇ ಇರ್ತದಲ್ವಾ? ಸಂಸಾರ ಕೂಡ ಇರ್ತಾರೆ, ಅವರೇನು ಸಂತರಲ್ಲ. ಆದ್ದರಿಂದ ಖಂಡಿತವಾಗಿ ಭಯ ಇದ್ದೇ ಇರ್ತದೆ, ಅವರ ಕುಟುಂಬದವ್ರಿಗೆ ಭಯ ಇದ್ದೇ ಇರ್ತದೆ. ಕುಟುಂಬದವರು ಅವರನ್ನು ಆದಷ್ಟು ಜಾಗ್ರತೆ ಮಾಡಿಕೊಳ್ಳಿಕ್ಕೆ ಪುನಃ ಪುನಃ ಎಚ್ಚರಿಸ್ತಾನೆ ಇರ್ತಾರೆ. ಯಾಕಂದರೆ ಇದು ವೈದ್ಯರು ಅನ್ನೋದು ಒಂದು ಕುಟುಂಬದ ಆಧಾರ ಸ್ತಂಭವಾಗಿರ್ತಾರೆ. ಒಂದು ಕುಟುಂಬಕ್ಕೆ ಅವರೆಲ್ಲರ ಜೀವವು ಅವರ ಮೇಲೆ ನಂಚಿಕೊಂಡಿದೆ. ಹಾಗೆ ರೋಗಿಗಳ ಜೀವಕ್ಕೆ ಹೇಗೆ ಅವರ ಆಧಾರ, ಹಾಗೆ ಅವರ ಕುಟುಂಬಕ್ಕೂ ಅವರ ಆಧಾರವಾಗಿರ್ತಾರೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರ್ತದೆ. ಆದರೂ ಕೂಡ ನಾವೇನು ಕಲಿಯುವಾಗ ಬಂದಿದ್ದೀವಿ, ನಾವು ಒಂದು ಈ ಕೋರ್ಸ್ಗೆ ಬರುವಾಗಲೇ ಒಂದು ಪ್ರತಿಜ್ಞೆ ತಗೊಂಡಿದ್ದೀವಿ, ಸೇವಾ ಮನೋಭಾವದಿಂದ ಬಂದಿದ್ದೀವಿ. ನಾವು ಒಂದು ಈ ಡಿಗ್ರಿಯನ್ನು ತಗೊಳ್ಳುವಾಗ ಒಂದು ಪ್ರತಿಜ್ಞೆಯನ್ನು ವ್ಯಕ್ತಪಡಿಸಿದ್ವಿ, ಅಥವಾ ನಮಗೆ ಅದು ಕರಗತವಾಗಿ ರಕ್ತಗತವಾಗಿ ಬಂದಿರ್ತದೆ. ನಾವು ಎಂಥದೇ ಕ್ಲಿಷ್ಟಕರ ಸಂದರ್ಭ ಇರಲಿ, ನಮ್ಮ ರೋಗಿಯ ಆರೋಗ್ಯ ಕೊನೆಯ ಉಸಿರಿರುವ ತನಕ ನಾವು ನಮ್ಮ ಪ್ರಯತ್ನವನ್ನು ಸತತವಾಗಿ ಮಾಡಬೇಕನ್ನೋ ಒಂದು ನಿಲುವು ನಮಗೆ ರಕ್ತಗತವಾಗಿರುತ್ತದೆ. ಆದ್ದರಿಂದ ನಮ್ಮ ಜೀವದ ಹಂಗನ್ನು ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ನಮಗೆಲ್ಲರಿಗೂ ಗೊತ್ತು, ನಾಳೆ ನಮಗಿದು ಖಂಡಿತ ಬರಬಹುದು ಅನ್ನೋದು ಗೊತ್ತಿರ್ತದೆ. ಜೀವನ ನಾವು ನಿಜವಾಗಿ ಸಾವಿನ ಜೊತೆಗೆ ಹೋರಾಡ್ತಾ ಇರ್ತೀವಿ. ಆದರೂ ಕೂಡ ಒಂದು ನಮ್ಮ ಒಂದು ಆ ಒಂದು ವೃತ್ತಿ ಧರ್ಮ ನಮ್ಮನ್ನು ಬಿಡುವುದಿಲ್ಲ. ನಮ್ಮ ಒಂದು ವೈಯಕ್ತಿಕ ಒಂದು ಸ್ವಾರ್ಥಕ್ಕೆ ಅದನ್ನು ಅಡ್ಡಿ ಬರ್ತದೆ. ನಾವು ಆ ಸ್ವಾರ್ಥವನ್ನು ಬಿಟ್ಟು ಆ ವೃತ್ತಿ ಧರ್ಮಕ್ಕನುಸಾರವಾಗಿ ಆ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇರ್ತೇವೆ. ನಮ್ಮ ಒಂದು ಸೈನಿಕರು ಯೋಧರು ಏನು ನಮ್ಮ ಕಾವಲು ಕಾಯ್ತಾರೆ ನಮ್ಮ ದೇಶ ಗಡಿ ಪ್ರದೇಶದಲ್ಲಿ, ಜೀವದ ಹಂಗು ತರ ಅಥವಾ ಯುದ್ಧದಲ್ಲಿ ಹೇಗೆ ಅವರು ಕಾದಾಡ್ತಾರೆ, ತಾವು ಸತ್ತು ಹೋಗ್ತೀವಿ ಸಾಯ್ತೀವಿ ಅನ್ನೋದು ಗೊತ್ತಿದ್ರು ಕೂಡ ಯುದ್ಧದಲ್ಲಿ ಹೇಗೆ ಹೋರಾಟ ಮಾಡ್ತಾರೆ, ಅದೇ ರೀತಿಯ ಒಂದು ಕೆಚ್ಚನ್ನು ಇಂದು ವೈದ್ಯರು ಈ ರೋಗದ ವಿರುದ್ಧ ಪ್ರದರ್ಶಿಸಿ ತಮ್ಮ ಒಂದು ವೃತ್ತಿ ಧರ್ಮದಲ್ಲಿ ತಮ್ಮ ಗರಿಷ್ಠ ಪ್ರಯತ್ನವನ್ನು ಎಲ್ಲರನ್ನು ಬದುಕಿಸಲಿಕ್ಕೆ, ಎಲ್ಲರೂ ಉಳಿಸಲಿಕ್ಕೆ, ಈ ಕಾಯಿಲೆಯನ್ನು ನಿರ್ಬಂಧಿಸಲಿಕ್ಕೆ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೈದ್ಯರ ಜೊತೆಗೆ ಬೇರೆ ವೈದ್ಯೇತರ ಸಿಬ್ಬಂದಿಯವರು ಕೂಡ ವಿಶೇಷವಾಗಿ ಇದರೊಟ್ಟಿಗೆ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಇಡೀ ದೇಶದ ಜನರು, ನೀವು ನಾವು ಎಲ್ಲರೂ ಕೂಡ
ಆಗಾಗ ನೆನಪಿಸಿಕೊಂಡು ಅವರಿಗೂ ಅವರ ಕುಟುಂಬಕ್ಕೂ ಹೆಚ್ಚಿನ ಒಂದು ಸ್ಫೂರ್ತಿಯನ್ನು, ಒಂದು ಮಾರಲ್ ಸಪೋರ್ಟನ್ನು ಕೊಡೋದು ಅಥವಾ ಬೇರೆ ರೀತಿಯ ಸಹಾಯವನ್ನು ಮಾಡೋದು, ಆ ರೀತಿಯ ಒಂದು ಅವರಿಗೂ ಕೂಡ ಧೈರ್ಯ ತುಂಬ ಕೆಲಸ ಪ್ರಧಾನಮಂತ್ರಿ ಮತ್ತು ನಮ್ಮ ದೇಶ ಪ್ರತಿಯೊಬ್ಬ ನಾಗರಿಕರು ಖಂಡಿತವಾಗಿ ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ ಅಂತ ಒಬ್ಬ ವೈದ್ಯನಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸತ್ಯ ನುಡಿಯನ್ನು ಹೇಳಲಿಕ್ಕೆ ಸರಿ ಸರಿ ಗುರುಸ್ಪರ್ಶಿಸಿಟ್ರೆ ಪ್ರಧಾನಮಂತ್ರಿಯವರು ಹೇಳ್ತಿದ್ದಾರೆ, ಒಂದು ದಿವಸ ಬೆಳಿಗ್ಗೆ ನೀವು 7 ಗಂಟೆಯಿಂದ ಸಂಜೆ 9 ಗಂಟೆಗೆ ಹೊರಗೆ ಬರಬೇಡಿ, ಕಿಟಕಿಯ ಮೂಲಕ ಅಥವಾ ಬಾಲ್ಕನಿಗೆ ಬಂದು 5 ಗಂಟೆ 5 ನಿಮಿಷಕ್ಕೆ ಚಪ್ಪಾಳೆಯ ತಟ್ಟುವ ಮೂಲಕ, 5 ನಿಮಿಷ ಚಪ್ಪಾಳೆ ತಟ್ಟುವ ಮೂಲಕ ಅಥವಾ ಗಂಟೆಯನ್ನು ಬಾರಿಸುವ ಮೂಲಕ ವೈದ್ಯಕೀಯ ಸಿಬ್ಬಂದಿಗೆ, ವೈದ್ಯರಿಗೆ, ನರ್ಸ್ಗಳಿಗೆ ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಸಲಾಮ್ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಗೌರವ ಕೊಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಸೋಮವಾರದಿಂದ ವೈರಸ್ ಬರೋದಿಲ್ವಾ? ಹಾಗೇನಿಲ್ಲ. ಈಗ ಯಾಕೆ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾಕೆ ಅದನ್ನು ಹಾಗೆ ಹೇಳಿದ್ರು ಅಂತ ಹೇಳಿದರೆ, ಈಗ ಅವರ ವೈದ್ಯರಾಗಲಿ ಆ ಕೊರೋನಾದ ಬಗ್ಗೆ ಜನರಿಗೆ ಮಾಹಿತಿ ಮತ್ತು ಅವರಿಗೆ ಬೇಕಾಗುವ ಆರೈಕೆ ಇದನ್ನೆಲ್ಲ ಮಾಡುವ ವೈದ್ಯರಾಗಲಿ ಅದಕ್ಕೆ ಸಂಬಂಧಪಟ್ಟ ಯಾರೇ ಸಿಬ್ಬಂದಿಗಳಾಗಲಿ ಅವರು ಆ ಕೊಟ್ಟ ಸೇವೆಗೆ ಒಂದು ನಾವು ಕೃತಜ್ಞರಾಗಬೇಕು. ಯಾರು ದೇಶದ ಜನರು ಅವರು ಅವರಿಗೆ ಕೂಡ ಮನುಷ್ಯರೇ ಅವರು. ಯಾಕಂದ್ರೆ ಇದೊಂದು ದೊಡ್ಡ ಮಾರಕವಾದ ಇದು ವೈರಸ್ ಜಗತ್ತಿಗೆ ಮಾರಕವಾಗಿ ಮಾರಣಾಂತಿಕ ಯಾವ ಜಾತಿ ಮತ ಧರ್ಮ ಗಡಿ ರಾಜ್ಯವನ್ನು ನೋಡುವುದಿಲ್ಲ, ಮಾರಣಾಂತಿಕವಾದ ಒಂದು ವೈರಸ್ ಇದು ಯಾರನ್ನು ಬಿಡುದಿಲ್ಲ. ಅಂತ ಸಂದರ್ಭದಲ್ಲಿ ಸೈನಿಕರಿಗೆ ಆದ್ರೆ ವಿರೋಧ ಎದುರುಗಡೆ ಆದ್ರೆ ಸೈನಿಕರಲ್ಲಿ ವಿರೋಧಿಗಳು ಕಾಣಿಸ್ತಾರೆ, ಯಾರು ಇದು ಕಾಣಿಸುವುದಿಲ್ಲ. ಅಂತ ಸಂದರ್ಭದಲ್ಲಿ ಈ ವೈದ್ಯರುಗಳಲ್ಲಿ ಅವರ ಸಿಬ್ಬಂದಿಗಳಾಗಲಿ ಅವರ ಒಂದು ಸೇವಾ ಮನೋಭಾವನೆಯಿಂದ ತಮ್ಮ ಇದನ್ನು ತೊರೆದು ತಮ್ಮ ಜೀವನದ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನದಲ್ಲಿ ಇಟ್ಟುಕೊಂಡ್ರು ಕೂಡ ಜನರ ಸೇವೆಯನ್ನು ಮಾಡಬೇಕಂತ ಒಂದು ಉದ್ದೇಶದಿಂದ ಜನರ ಸೇವೆಯನ್ನು ಮಾಡ್ತಾರಲ್ಲ, ಇದು ಶ್ಲಾಘನೀಯ. ಸರಿ, ಹಾಗಾದರೆ ನಾಳೆ ಇಡೀ ದಿವಸ ಬಂದಾದರೆ ಇದು ಸಾರಿಗೆ ವ್ಯವಸ್ಥೆ ಬಂದಾಗುತ್ತೆ, ಹೋಟೆಲ್ ಉದ್ಯಮ ಬಂದಾಗುತ್ತೆ, ಅಂಗಡಿ ಮುಂಗಟ್ಟುಗಳು ಎಲ್ಲ ಬಂದಾಗ್ತವೆ, ಒಂದು ದಿವಸದ ಲಾಸ್ ಯಾರು ಹೊಣೆ? ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಜಾಗತಿಕವಾಗಿ ಬಂದದ್ದು, ಇದು ಪ್ರತ್ಯೇಕ ರಾಷ್ಟ್ರಗಳಿಗೆ ಬಂದದ್ದು, ಈಗ ಭಾರತಕ್ಕೆ ಅಂತ ಬಂದದಲ್ಲ, ಇದು ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಇದ್ದದ್ದೇ. ಈ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಜೀವನ ಮತ್ತು ಮರಣದಲ್ಲಿ ಹೋರಾಡುವಾಗ ಈ ಲಾಸ್ನ ಬಗ್ಗೆ ಯೋಚನೆ ಮಾಡಿದ್ರೆ ಅದರ ಫಲಿತಾಂಶ ಏನಾಗುತ್ತೆ, ನಾವು ಏನಂತ ನಾವೇ ಊಹಿಸ್ಕೊಳ್ಬೇಕಾಗ್ತದೆ. ಇದರ ಬಗ್ಗೆ ನಾವು ಏನನ್ನು ಹೇಳಲಿಕ್ಕೆ ಆಗುದಿಲ್ಲ. ನಾವು ಬದುಕಿ ನಾವು ಚೇತರಿಸಿಕೊಂಡು ನಾವು ಆರೋಗ್ಯವಂತರಾದ್ಮೇಲೆ ನಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ಮೇಲೆ ತರಬಹುದು, ಸದೃಢ ಮಾಡಬಹುದು ಅಂತ ನನ್ನ. ಸರಿ, ಡಾಕ್ಟರ್ ಹೇಮಂತ್, ಡಿಸೆಂಬರ್ನಲ್ಲಿ ಇದು ಕಂಡು ಬಂತು, ಚೈನಾದವರು ಕೂಡ ಅಷ್ಟು ಕೇರ್ ಮಾಡಲಿಲ್ಲ, ಜನವರಿಗೆ ಅವರಿಗೆ ಅದು ಅರ್ಥವಾಯಿತು, ನಾವು ಇದನ್ನು ಮುಂಜಾಗ್ರತೆ ವಹಿಸಬೇಕಂತೇಳಿ ಫೆಬ್ರವರಿಗೆ ಅದು ಹತೋಟಿ ತಪ್ಪಿ ಮೀರಿ ಹೋಯಿತು. ನಮಗೆ 3 ತಿಂಗಳಿತ್ತು ಸರ್, ನಮ್ಗೆ 3 ತಿಂಗಳಿತ್ತು, ಆದರೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬಿಡಿ ಸಾರ್ವಜನಿಕರಾಗಲಿ, ಈಗ ನಾವು ಕೇವಲ ನಮ್ಮ ಮಾಧ್ಯಮಗಳನ್ನು ಮಾತ್ರ ನೋಡ್ತಾ ಇಲ್ಲ, ಫಾರಿನ್ ಚಾನೆಲ್ಸ್ಗಳನ್ನು ನೋಡ್ತೇವೆ, ಇಂಗ್ಲೀಷ್ ಪೇಪರ್ಗಳನ್ನು ಓದ್ತೇವೆ, ಹೊರದೇಶದ ವಿಚಾರಗಳು ಸೋಷಿಯಲ್ ಸೈಟ್ಸ್ಗಳಲ್ಲಿ ಬರ್ತವೆ. ಇಷ್ಟೆಲ್ಲ ಸೀರಿಯಸ್ ಆಗಿ ಜನರು ಮಾತನಾಡಿದ್ರು ಕೂಡ ಈ ಕೊರೋನಾದ ಬಗ್ಗೆ ಹಾಡುಗಳು ಟ್ರೋಲ್ಗಳು ಬರ್ತಾ ಇವೆ ಅಲ್ವಾ, ಇನ್ನೂ ಕೂಡ ಸಾರ್ವಜನಿಕರಿಗೆ ಇದರ ಬಗ್ಗೆ ಸೀರಿಯಸ್ನೆಸ್ ಯಾಕೆ ಬರಲಿಲ್ಲ ಅಂತ. ನಮ್ಮ ಕಾಯಿಲೆ ಯಾಕೆ ಈಗ ಬರ್ತಾ ಇದೆ ಅಂದರೆ, ಒಂದು ಕಡೆಯಿಂದ ಇದು ಒಂದು ನಮ್ಮ ಪ್ರಕೃತಿ ಮೇಲೆ ನಾವು ಮಾಡಿದಂತಹ ದೌರ್ಜನ್ಯಕ್ಕೆ ಒಂದು ಪ್ರಕೃತಿ ನಿಸರ್ಗದ ಸವಾಲ್ ಅಂತ ನಾವು ಪ್ರಕೃತಿ ವಿರುದ್ಧ ಹೋದಕ್ಕೆ ನಮ್ಮ ವಿರುದ್ಧ ಪ್ರಕೃತಿ ಬರ್ತಾ ಇದೆ. ನಾವು ಪ್ರತಿ ನೀವು ಏನು ಹೇಳಿದ್ರೋ ಅದೆಲ್ಲ ನಮ್ಮ ಒಂದು ನಿರ್ಲಕ್ಷ್ಯವೇ ಕಾರಣ. ಪ್ರಕೃತಿ ಮೇಲೂ ಕೂಡ ನಾವು ಭಾಳಷ್ಟು ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದ್ದೀವಿ, ಮರಗಿಡಗಳನ್ನು ಕಡಿತೀವಿ, ಹರಿಯುವ ನೀರನ್ನು ತಡಿತೀವಿ, ಸ್ವಚ್ಛತೆ ಇಲ್ಲ, ಸಿಕ್ಕಿ ಸಿಕ್ಕಿದಲ್ಲಿ ಉಗುಳ್ತೀವಿ, ಸಿಕ್ಕಿ ಸಿಕ್ಕಿದಲ್ಲಿ ಬಿಸಾಡ್ತೀವಿ, ಯಾವುದಕ್ಕೂ ಒಂದು ಶಿಸ್ತು ನೈರ್ಮಲ್ಯತೆ ಸಾಮಾಜಿಕ ಬದ್ಧತೆ ಖಂಡಿತವಾಗಿ ಇಲ್ಲ. ಅದನ್ನೇ ನಾವು ನಮ್ಮ ದೇಶ ಮಟ್ಟಿಗೆ ನಾವು ಜನಸಾಮಾನ್ಯರನ್ನೇ ಬೆಳೆಸ್ಕೊಂಡು ಬಂದಿದ್ದೀವಿ. ಒಟ್ಟಾರೆ ನಾವು ಏನು ಪ್ರಕೃತಿ ಯಾವ ರೀತಿ ಸಮತೋಲದಲ್ಲಿ ಇರಬೇಕು, ಪ್ರಾಣಿ ಪಕ್ಷಿ ಮರ ಗಿಡಗಳು ಮನುಷ್ಯರು ಎಲ್ಲರೂ ಯಾವ ರೀತಿ ಸಮತೋಲದಲ್ಲಿ ಇರಬೇಕು, ಆ ಸಮತೋಲನದ ಒಂದು ಸರಪಣಿಯನ್ನೇ ನಾವು ನಮ್ಮ ಸ್ವಾರ್ಥಕ್ಕಾಗಿ ಕಟ್ ಮಾಡ್ತಾ ಬಂದಿದ್ದೀವಿ, ಮತ್ತು ಪ್ರಕೃತಿಯನ್ನು ಏನು ದೌರ್ಜನ್ಯ ಮಾಡ್ತಾನೆ ಬಂದಿದ್ದೀವಿ. ಅದಕ್ಕೆ ಸರಿಯಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಇಂಥ ಕಾಯಿಲೆಗಳು ಆಗಾಗ ಬರ್ತಾನೆ, ಹೆಸರು ಬೇರೆ ಬೇರೆ, ಸಿಡುಬು ಪ್ಲೇಗು
ಇದು ಮಿಡ್ಲ್ ಈಸ್ಟ್ ಇದು ರೆಸ್ಪಿರೇಟರಿ ಸಿಂಡ್ರಮ್, H1N1, ಹೋದ ವರ್ಷ ಬಂದ ನಿಫಾ, ಪ್ರತಿಯೊಂದು ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಇರ್ತೀವಿ. ಆದ್ರೆ ಆ ಸಂದರ್ಭದಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ, ಅಥವಾ ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಮಾಡಿ ಅಲ್ಲಿಗೆ ಆಮೇಲೆ ಮುಗ್ದ ಮೇಲೆ ಕೈ ತೊಳ್ಕೊಂತೀವಿ. ಅದಕ್ಕಾಗಿ ಈ ಸರಿ ಬಂದಂತ ಈ ಕಾಯಿಲೆ ಇನ್ನಷ್ಟು ಜಾಸ್ತಿ ಎಚ್ಚರಿಕೆ ಅಂದ್ರೆ ಈಗ ನಾವೆಲ್ಲರೂ ಹೆದರ್ಲೇಬೇಕಾಗಿದೆ. ನಮ್ಮ ಅಳಿವು ಉಳಿವಿನ ಪ್ರಶ್ನೆ, ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಮುಂದೂಡಲೇಬೇಕಾಗಿದೆ. ಆ ಒಂದು ರೀತಿಯಲ್ಲಿ ಈ ಕಾಯಿಲೆಯನ್ನ ಹಬ್ಬಿಸಿದೆ. ಆದರೂ ಕೂಡ 3 ತಿಂಗಳಿಂದ ಈಚೆಗೆ, ಯಾಕಂದ್ರೆ ನಾವು ಮೊದಲಿಂದ ಆ ನಮ್ಮ ನಿರ್ಲಕ್ಷ್ಯ ದೌರ್ಜನ್ಯ, ಆ ಒಂದು ನಮ್ಮ ಒಂದು ಅಶಿಸ್ತಿನ ಜೀವನ ಇದೆಯಲ್ಲ, ಅದು ಮುಂದುವರ್ಕೊಂಡು ಬರ್ತಾ ಇರುವಾಗ ನಮಗೆ ಈ 3 ತಿಂಗಳಲ್ಲಿ ನಾವು ಎಚ್ಚರವಾಗಿರ್ಬೇಕಂತ ನಾವು ಅಷ್ಟೊಂದು ಜಾಗ್ರತೆಯನ್ನು ಕೊಟ್ಟರು ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ ಹುಡುಗರು, ತಮಾಷೆಯಲ್ಲೇ ತಡೀತಾ ಇದ್ದೀವಿ. ನಮ್ಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ನಮ್ಗೇನು ನಿಸರ್ಗ ಅಥವಾ ನ್ಯಾಚುರಲ್ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಅದು ನಿಜವಾಗೂ ವಿಷಾದನೀಯ. ಏನು ನಾವು ಈ 3 ತಿಂಗಳಲ್ಲಿ ಯಾವ ಇನ್ನಷ್ಟು ಕೂಡ ನಾವು ಒಂದು ಅದನ್ನು ಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ದೆ ಅಂದರೆ ನಿಜವಾಗಿ ವಿಷಾದನೀಯ ವಿಷಯ. ಆದರೂ ಕೂಡ ಈಗಲಾದರೂ ನಾವು ಸರ್ಕಾರದ ಹೇಗೆ ಸ್ಪಂದಿಸ್ತಾ ಇದ್ದು, ಸರ್ಕಾರ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೆ, ಎಚ್ಚರಿಕೆಯನ್ನು ಕೊಡ್ತಾ ಇದೆ, WHO ನಮ್ಮೊಂದಿಗಿದೆ, ದಿನೇ ದಿನೇ ಅಂಕಿಅಂಶಗಳನ್ನು ತಗೊಂಡು ಯಾವ ರೀತಿ ಹೋಗಬೇಕು ಏನಂತ ಎಚ್ಚರಿಸ್ತಾ ಇದೆ. ಈ ಸಂದರ್ಭದಲ್ಲಾದರೂ ನಾವು ವ್ಯಂಗ್ಯ ಮಾಡೋದನ್ನು ಬಿಟ್ಟು ಈ ಪ್ರತಿಯೊಬ್ಬರು ಒಬ್ಬ ಅವರು ಇವರು ಸರ್ಕಾರ ಸಂಘ ಸಂಸ್ಥೆ ಪಾರ್ಟಿ ವಿಷಯನ ಬಿಟ್ಟು ಜಾತಿ ಮತ ಪಂಥ ಏನೂ ಇಲ್ಲದೆ ಪ್ರತಿಯೊಬ್ಬರು ಕೂಡ ಜಾಗೃತರಾಗಿ ಈ ಬಗ್ಗೆ ನಾವು ಈ ಒಂದು ಸಂದರ್ಭವನ್ನು ನಿಭಾಯಿಸಲಿಕ್ಕೆ ನಾವು ಕಟಿಬದ್ಧರಾದರೆ, ನಾವೆಲ್ಲರೂ ಯೋಧರಂತೆ ಹೋರಾಡಲಿಕ್ಕೆ ಮುಕ್ತವಾಗಿ ಒಂದೇ ಮನಸ್ಸಿಂದ ಹೋರಾಡಿದರೆ ಮಾತ್ರ ಈ ಒಂದು ಮಹಾಮಾರಿಯನ್ನು ಸದ್ಯಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಅದೇನೇ ಇರಲಿ, 3 ತಿಂಗಳು ಮುಗ್ದು ಹೋಯಿತು, ಅದು ಈಗಲೂ ತಡವಾಗಿಲ್ಲ. ನಾವೀಗ ಎರಡನೇ ಹಂತಕ್ಕೆ ಬಂದಿದ್ವಿ. 3ನೇ ಹಂತ ಕಮ್ಯುನಿಟಿಗೆ ಸ್ಪ್ರೆಡ್ ಆಗುವಂಥದ್ದು. ಮೊದಲ ಹಂತ ನಾವು ಆಮದು ಮಾಡಿಕೊಂಡಿರೋ ಅಲ್ಲಿಂದ ಬಂದವರಿಗೆ ಆಗಿರೋದು, ಆಮೇಲೆ ಅವರ ಒಟ್ಟಿಗೆ ಇದ್ದವರಿಗೆ ಕ್ಲೋಸ್ ಕಾಂಟ್ಯಾಕ್ಟಿಗೆ ಕೊಟ್ಟು ಎರಡನೇದು, 3ನೇದಾಗು ಸುತ್ತಮುತ್ತಲಿನ ಪರಿಸರಕ್ಕೆ ನಮ್ಮ ಕುಟುಂಬಕ್ಕೆ ಕೊಡುವಂಥ ಒಂದು ಈ ಹಂತವನ್ನು ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಆ ಎಂಟ್ರಿ ಆಗುವುದನ್ನು ತಡಿಲಿಕ್ಕೆ ನಾವು ಆದಷ್ಟು ಸರ್ಕಾರ ಭಾಳಷ್ಟು ಅದಕ್ಕೆ ಮುಂಜಾಗ್ರತೆ ವಹಿಸ್ತಾ ಇದೆ ಪ್ರಧಾನಿಯವರು. ಅದಕ್ಕಾಗಿ ನಾಳಿನ ದಿನವನ್ನು ಈ ರೀತಿ ಜನತಾ ಕರ್ಫ್ಯೂ ಅಂತ ಒಂದು ರೀತಿಯಲ್ಲಿ ಆಚರಿಸಲಿಕ್ಕೆ, ಆಚರಿಸುವುದಂದ್ರೆ ಏನು, ಒಂದು ದಿವಸದಲ್ಲಿ ಎಲ್ಲವೂ ಆಗುವುದಿಲ್ಲ. ಆದರೆ ಇದು ಒಂದು ಪ್ರಾರಂಭ, ಒಂದು ರೀತಿಯ ಒಂದು ಟ್ರಯಲ್ ಮುಂದೆ ಕೂಡ ಇದನ್ನು ಮುಂದುವರಿಸಲಿಕ್ಕಿದೆ. ಎಲ್ಲ ಜನರನ್ನು ಒಂದು ಸಾರಿ ಜಾಗೃತಗೊಳಿಸ್ಲಿಕ್ಕಾಗಿ, ಜನ ಜಾಗೃತಿ ಮೂಡಿಸ್ಲಿಕ್ಕಾಗಿ ನಾಳಿನ ದಿನವನ್ನು ಆಚರಿಸ್ತಾ ಇದೆ. ಈ ಒಂದು ಒಳ್ಳೆಯ ಕ್ರಮವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಿಭಾಯಿಸಬೇಕು. ಅದರಿಂದ ನಾವು ಮುಂದಿನ ಯಶಸ್ಸಿನ ಹಾದಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. 3ನೇ ಹಂತವನ್ನು ಜಯಿಸಿದರೆ ನಾವು ಕ್ಷೇಮ, ಇಲ್ಲವಾದರೆ ನಮ್ಮ ಮನುಕುಲಕ್ಕೆ ಖಂಡಿತವಾಗಿ ಕೇಳಕ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಂದು ಕೂಡ ಕೆಲವರ ತಜ್ಞರ ಅಭಿಪ್ರಾಯಗಳನ್ನು ಈಗಾಗಲೇ ನಮ್ಮ 3ನೇ ಹಂತಕ್ಕೆ ಮುಟ್ಟಿದ್ದೀವಿ ಅನ್ನೋದು ಕೂಡ ಗುಮಾನಿ ಇದೆ. ಆದರೆ ನಮ್ಮ ಅಂಕಿಅಂಶಗಳು ಏನು ತಿಳಿಸ್ತವೆ ಅಷ್ಟು ಮಾತ್ರ ನಮ್ಮ ಇದರಲ್ಲಿ ಇರುವ ಕಾಯಿಲೆಗಳಲ್ಲ, ಇದರ 100 ಪಟ್ಟು ಜಾಸ್ತಿ ಇದೆ. ನಮ್ಮ ಏನು ದೃಢಪಟ್ಟ ಸಂಖ್ಯೆಗಳು ಮಾತ್ರ ನಾವು ಇವತ್ತು ಹೇಳ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಸುತ್ತಮುತ್ತಲು ಕಾಯಿಲೆ ಇಲ್ಲ ಅನ್ನೋದನ್ನು ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ನಾಳಿನ ದಿನ ಏನಿದೆ ಅದು ಜಾಗೃತ ದಿನ, ಸರಪಣಿಯನ್ನು ಕಟ್ ಮಾಡೋ ದಿನ. ಅದನ್ನು ನಾವೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ ಅದನ್ನು ಆಚರಿಸಿ ನಾವು ಪ್ರತಿನಿತ್ಯ ಅದನ್ನು ಈ ಕಾವಲುಕಾರಿಯ ಯೋಧರು ಹೇಗಿದ್ದಾರೆ ನಮ್ಮ ಗಡಿಯಲ್ಲಿ, ಆ ರೀತಿ ಜಾಗೃತಾವಸ್ಥೆಗೆ ನಾಳೆಯಿಂದ ಬರಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಸರಿ ಸರಿ, ಗುರುಪ್ರಸಾದ್ ಶೆಟ್ರೆ, ಈಗ ಭಾರತ ಪ್ರಧಾನಮಂತ್ರಿ ಮಾಧ್ಯಮದಲ್ಲಿ ಬಂದು ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ವೈದ್ಯರು ಕೊಟ್ಟಂಥ ಸಲಹೆಯನ್ನು ಕೊಡುವ ಬದಲು ನಾವು ಮಾಸ್ಕ್ ವಿತರಿಸ್ತೇವೆ ಅಂತ ಹೇಳ್ಕೊಳ್ಬೋದಿತ್ತು, ಅಥವಾ ಇಷ್ಟು ಲ್ಯಾಬ್ಗಳನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ಬೋದಿತ್ತು, ಅಥವಾ ಸರ್ಕಾರಿ ಆಸ್ಪತ್ರೆಗಳೆಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಫ್ರೀಯಾಗಿ ಕೊರೋನಾ ಟೆಸ್ಟ್ ಒಂದು ಸಪ್ರೇಟ್ ಕೌಂಟರ್ ಮಾಡ್ತೇವೆ ಅಂತ ಹೇಳ್ಬೋದಿತ್ತು, ಅಥವಾ ಪರೀಕ್ಷೆ ಬಗ್ಗೆ ಹೆದರಿಕೆ ಬೇಡ, ಪರೀಕ್ಷೆಯನ್ನು 9ನೇ ತರಗತಿವರೆಗೆ ಪರೀಕ್ಷೆ ಮಾಡುವುದಿಲ್ಲ, ಪಬ್ಲಿಕ್ ಪರೀಕ್ಷೆಗಳು ಸಮಯ ಸಂದರ್ಭ ಬಂದಾಗ ಮಾಡ್ತೇವೆ ಅಂತ ಹೇಳ್ಬೋದಿತ್ತು. ಇದು ಯಾವುದನ್ನೂ ಹೇಳದೆ ಕೇವಲ ನೀವು ಒಳಗಿರಿ ಅಂತ ಹೇಳಲಿಕ್ಕೆ ಪ್ರಧಾನಮಂತ್ರಿ ಮಾಧ್ಯಮದ ಮೂಲಕ ಬರಬೇಕಿತ್ತ? ಖಂಡಿತವಾಗಿ ಬರಬೇಕಿತ್ತು. ಯಾಕಂತ ಹೇಳಿದರೆ ಭಾರತ ದೇಶವನ್ನು ಬಹುದೊಡ್ಡ ಜನಸಂಖ್ಯೆ ಇರುವ ಒಂದು ದೇಶ, ಎರಡನೇ ಸ್ಥಾನದಲ್ಲಿದ್ದೇವೆ ನಾವು. ಬಹುದೊಡ್ಡ ಜನಸಂಖ್ಯೆ ಇರುವ ನಮ್ಮ ಭಾರತ ದೇಶ ಸರಿ, ಇದನ್ನು ಒಂದೇ ಕಾರ್ಯಗತ ಮಾಡಲಿಕ್ಕೆ ತುಂಬ ಕಷ್ಟದ ಕೆಲಸ. ಈಗ ಮಾಸ್ಕ್ ಆಗಲಿ ಅದಕ್ಕೆ ಬೇಕಾಗುವ ಲಸಿಕೆ ಆಗಲಿ ಅದು ಬೇರೆ ಯಾವುದೇ ರೀತಿಯ ಉಪಶಮನವನ್ನು ಮಾಡಲಿಕ್ಕೆ ಕೂಡಲೇ ಆಗದಿದ್ರೂ ಇಂಥ ಒಂದು ಆ ನಿರ್ಧಾರ ಉಂಟಲ್ಲ, ಆ ಜನತಾ ಕರ್ಫ್ಯೂ ಮಾಡಿದ್ರಿಂದ ಇದರಲ್ಲಿ ನನಗೆ ವಿಶ್ವಾಸದ ಪ್ರಕಾರ ಇದು ಖಂಡಿತ ಇದು ಯಶಸ್ವಿ ಆಗ್ತದೆ. ಯಾಕಂದ್ರೆ ಡಾಕ್ಟರ್ ಆಗಿ ಹೇಳಿದ್ರು ಅದರ ಒಂದು ಲಿಂಕ್ ತಪ್ಪದೆ ಅಂತ ಹೇಳಿ. ಈಗ ಒಂದು ದಿವಸದಲ್ಲಿ ಕೋಟಿಗಟ್ಟಲೆ ಜನ ಹೊರಗಡೆ ಹೋಗದೆ ತಿರುಗಾಡದಿದ್ರೆ ಆ ವೈರಸ್ನದ್ದು ಅಂದ್ರೆ ಅದು ಎಲ್ಲಿರ್ತದೆ ಅಲ್ಲಿ ಇರ್ತದೆ.
ಹರಡುದಿಲ್ಲ. ಯಾಕಂದ್ರೆ ಕೆಲವರು ಒಟ್ಟಿಗೆ ಹೇಳ್ತಾರೆ ನಮಗೆ ಪರಸ್ಪರ ಸಂಪರ್ಕ ಇಲ್ಲದಿದ್ರೆ ಅದು ಗೊತ್ತಾಗದಾಗಿ ಬರುವ ಒಂದು ವೈರಸ್ ಅದು. ಆದ್ರಿಂದ ಇದೆಲ್ಲ ರೀತಿಯಲ್ಲಿ ನೋಡಿದ್ರೆ ಪ್ರಧಾನಮಂತ್ರಿ ಅವರು ತಗೊಂಡ ನಿರ್ಧಾರ, ನಾಳಿನ ಒಂದು ನಿರ್ಧಾರ, ಅದೊಂದು ಪ್ರಯೋಗ ಅಂತ ಹೇಳ್ತೇನೆ ನಾನು. ಇದೊಂದು ಪ್ರಯೋಗ ಅಂತ ಹೇಳ್ಬೋದು. ಆ ಪ್ರಯೋಗದಲ್ಲಿ ಖಂಡಿತ ಯಶಸ್ಸು ಬರುವಂತ ಕೂಡ ನನಗೆ ವಿಶ್ವಾಸ ಇದೆ, ಸಾಧ್ಯತೆ ಇದೆ, ಆ ನಿರೀಕ್ಷೆ ಕೂಡ ನಾವು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಕೋಟಿಗಟ್ಟಲೆ ಜನ ನಮ್ಮ ಭಾರತ ದೇಶದಲ್ಲಿ ಒಬ್ಬರಿಗೊಬ್ಬರು ಸಂಪರ್ಕ ಮಾಡಿ ಇದು ಮಾಡಿದಾಗ ಹರಡದಿರಲಿಕ್ಕೆ ತುಂಬಾ ಸಾಧ್ಯತೆಗಳು ಉಂಟು. ಆದ್ರಿಂದ ಈ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ, ಒಪ್ಪಿಕೊಳ್ತೇನೆ. ಸರಿ ಸರಿ, ಡಾಕ್ಟರ್ ಹೇಮಂತ್, ಇದು ಕೊರೋನಾ ಯಾವುದರಿಂದ ಹರಡ್ತದೆ ಅಂತ ಹೇಳಿ ಸ್ಪಷ್ಟತೆ ಇಲ್ಲ. ಪ್ರಾಣಿಗಳಿಂದಲೋ ಪಕ್ಷಿಗಳಿಂದಲೋ ಸ್ಪಷ್ಟತೆ ಇಲ್ಲ. ಸಾಮಾನ್ಯವಾಗಿ 90% ಗೊತ್ತಾಗಿದೆ, ಇನ್ನೊಬ್ಬರು ಮುಟ್ಟುವಾಗ, ಸಂಪರ್ಕದಲ್ಲಿರುವಾಗ, ಸೀನುವಾಗ ಅಥವಾ ಕೈ ಕುಲುಕಿದಾಗ ಅದರ ಬ್ಯಾಕ್ಟೀರಿಯಾ ಇರುತ್ತೆ ಅಂಥೇಳಿ ಕೆಲವು ಊಹಾಪೋಹಗಳಿವೆ. ಹೀಗೆ ಬರುತ್ತೆ, ಹಾಗೆ ಬರುತ್ತೆ ಅಂಥೇಳಿ. ವಸ್ತುಗಳಿಂದ ಬರ್ತದೆ, ಫ್ರೂಟಿನಿಂದ ಬರ್ತದೆ, ಚೈನಾದ ವಸ್ತುಗಳಿಂದ ಬರ್ತದೆ, ಬಟ್ಟೆಯಿಂದ ಬರ್ತದೆ ಅಂತೇಳಿ, ಎಷ್ಟು ಸತ್ಯ ಇದು? ಇದರಲ್ಲಿ ಭಾಗಶಃ ಸತ್ಯ ಇದೆ, ಆದರೆ ಒಂದು ಇದಕ್ಕೆ ಒಂದು ಸರಿಯಾದ ಒಂದು ಕ್ಲಾರಿಟಿ ಬೇಕಷ್ಟೇ. ಏನಂದರೆ ಈ ಒಂದು ಕೊರೋನಾ ವೈರಸ್, ಏನು ಕೊರೋನಾ ವೈರಸ್ ಅಂದರೆ ಈ ಕೊರೋನಾ ಡಿಸೀಸ್ ಅಥವಾ COVID-19 ಅನ್ನೋದು ಏನಿದೆ ಅದು ಕೊರೋನಾ ವೈರಸ್ನಿಂದ ಬರುತ್ತೆ. ಅಥವಾ ಈಗ ಸದ್ಯ ನಾವೇನೇನು ಸಿವಿಯರ್ ಎಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ 2 ಕೋವಿಡ್ ವೈರಸ್ನಿಂದ ಬರುತ್ತದೆ ಅಂತ ಹೇಳ್ತೀವಿ. ಬಟ್ ಈ ಕೊರೋನಾ ವೈರಸ್ ಜಗತ್ತಿಗೇನು ಹೊಸ್ತಾಗಿರಲಿಲ್ಲ, ಬಟ್ ಇದರ ಒಂದು ಪ್ರಭೇದ ಏನು, ಪ್ರಭೇದ ಬೇರೆ ಆಗಿದೆ, ಬೇರೆ ಆದ ಒಂದು ಹೊಸ ಪ್ರಭೇದದ ಈ ಕೊರೋನಾ ವೈರಸ್ ಚೀನಾದಲ್ಲಿ ಪ್ರಪ್ರಥಮವಾಗಿ ಡಿಸೆಂಬರ್ ಕೊನೆಯ ವಾರದಲ್ಲಿ ವುಹಾನ್ ನಗರದಲ್ಲಿ ಕಂಡು ಬಂತು. ಇಲ್ಲಿ ಹೇಗೆ ಹರಡಿತ್ತು ಅಂದರೆ ನನಗೆ ನಾನು ಓದಿದ ಪ್ರಕಾರ ಏನು ವುಹಾನ್ ನಗರ ಅಂದ್ರೆ ಒಂಥರ ತುಂಬಾ ಒಂದು ಕಲ್ಮಶವಾದಂತಹ ಒಂದು ಪ್ರದೇಶ, ದೊಡ್ಡ ಮಾರ್ಕೆಟ್, ನೈರ್ಮಲ್ಯತೆಯ ಲವಲೇಶು ಇಲ್ಲದ ಒಂದು ಪ್ರದೇಶ. ಈ ಪ್ರದೇಶದಲ್ಲಿರುವಂತಹ ಒಂದು ಸೀ ಫುಡ್ ಸಂದೆ, ಮೀನು ಮಾರುಕಟ್ಟೆ ಮತ್ತು ಪ್ರಾಣಿಗಳ ಮಾರ್ಕೆಟ್. ಪ್ರಾಣಿಗಳಂದ್ರೆ ನಾವು ತಿನ್ನುವ ಪ್ರಾಣಿಗಳಲ್ಲ, ಅದು ಅವರದ್ದು ನೂರಾರು ಬಗೆಯ ಪ್ರಾಣಿಗಳು ಅವರು ತಿಂತಾರೆ. ಆ ಮಾರ್ಕೆಟ್ ಅಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ. ಆ ಒಂದು ಸಂದರ್ಭದಲ್ಲಿ ಆ ಸುತ್ತಮುತ್ತ ಒಂದೇ ಸಾರಿಗೆ ಕಾಯಿಲೆ ಹರಡಿತ್ತು ವುಹಾನ್ ನಗರದಲ್ಲಿ. ಅಂದ್ರೆ ನಮ್ಮ ಒಂದು ಕಲ್ಪನೆ ಅಥವಾ ನಮ್ಮ ಒಂದು ದೃಢೀಕರಣದ ಪ್ರಕಾರ ಪ್ರಾರಂಭದಲ್ಲಿ ಇದು ಪ್ರಾಣಿಗಳಿಂದನೇ ಮನುಷ್ಯನಿಗೆ ಹರಡಿದೆ. ಯಾವ ಪ್ರಾಣಿ ಅಂತ ಹೇಳಿ, ಯಾವ ಪ್ರಾಣಿಗಳಂತ ಹೇಳಲಿಕ್ಕೆ ಬರಲ್ಲ. ಆದರೆ ಅದ್ರ ಪುನಃ ಅದರಲ್ಲಿ ಮ್ಯುಟೇಷನ್ ಅಂತೀವಿ, ಬದಲಾವಣೆ ಕಾಣಿಸಿ ಅದರಲ್ಲಿ ಆ ವೈರಸ್ನಲ್ಲಿ, ಆಮೇಲೆ ಹರಡಿದಂಥದ್ದೆಲ್ಲ ಮನುಷ್ಯರಿಂದ ಮನುಷ್ಯರಿಗೆ ಹರಡಲಿಕ್ಕೆ ಶುರು ಆಯಿತು. ಈಗ ನಮ್ಮಲ್ಲಿ ಏನು ಹರಡ್ತಾ ಇದೆ ಅದು ಪ್ರಾಣಿಗಳಿಂದ ಹರಡ್ತಾ ಇಲ್ಲ, ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತದೆ. ಯಾವ ರೀತಿ ಹರಡ್ತದೆ, ಮುಖ್ಯವಾಗಿ ಆ ವೈರಸ್ ಇರೋದು ನಾವು ಮೂಗು ಮತ್ತು ಬಾಯಿಯ ಒಂದು ದ್ರವರಸಗಳಿಂದ. ಏನು ನಾವು ಕೆಮ್ಮುವಾಗ ಸೀನುವಾಗ ಬಾಯಿ ಮತ್ತು ಮೂಗಿನ ಹನಿಗಳು ಏನಿದ್ದೇವೆ, ಡ್ರಾಪ್ಲೆಟ್ ಅಂತೀವಿ, ಅದು ಕೆಳಗಡೆ ಪರಿಕರಗಳ ಮೇಲೆ ಬೀಳ್ತದೆ. ಹೀಗೆ ಬೀಳ್ತದೆ, ಕೆಮ್ಮಿದ್ರೆ ಇದ್ರ ಮೇಲೆ ಎಲ್ಲ ಬಿತ್ತು, ಪುಸ್ತಕದ ಮೇಲೆ, ಪೆನ್ಗಳ ಮೇಲೆ, ನಾವು ಸ್ಟೆತಸ್ಕೋಪ್ ಮೇಲೆ ಹರಡ್ತದೆ. ಆ ವಸ್ತುವನ್ನು ಈಗ ಇನ್ನೊಬ್ಬರು ಮುಟ್ಟಿದರೆ, ಕಾಯಿಲೆ ಇರುವಂಥ ವ್ಯಕ್ತಿ ಮುಟ್ಟಿದರೆ, ಕಾಯಿಲೆ ಫಸ್ಟ್ ನಮಗೆ ಏನು ಸೆಕೆಂಡ್ ಲೈನಲ್ಲಿ ಬಂದಿರೋದು ಹೇಗೆ, ಈಗ ಚೀನಾದಿಂದವೋ ಅಥವಾ ಇನ್ನೊಂದು ದೇಶದಿಂದ ಕಾಯಿಲೆ ಇದ್ದ ಪ್ರದೇಶದಿಂದ ಬಂದವರಿಗೆ ಫಸ್ಟ್ ಬಂದಿರೋದು ಸ್ಟೇಜ್ 1. ಈಗ ನಾವು ಸ್ಟೇಜ್ 2 ಅಲ್ಲಿ ಅಂದರೆ ಕಾಂಟ್ಯಾಕ್ಟ್ಸ್, ಅವ್ರ ಒಟ್ಟು ಮನೆಯವರಿಗೆ, ಒಟ್ಟಿಗೆ ಚಾಕರಿ ಮಾಡೋರಿಗೆ ಅಥವಾ ಕ್ಲೋಸ್ ಆಗಿರೋ ಹೆಂಡತಿಗೆ ಹಂಗೆ ಬಂದಿರೋದು, ಅದು ಎರಡನೇ ಹಂತ. ಈ ಹಂತದಲ್ಲಿ ಅದು ಹೇಗೆ ಮೂಗುವಿಂದ ಇದು ಹನಿಗಳು ಬಿದ್ದು ಅದು ಪರಿಕರಗಳ ಮೇಲೆ ಬೀಳ್ತವೆ, ಅದನ್ನು ಮುಟ್ಟಿದ ಕೈಗಳಿಂದ ಪುನಃ ಇನ್ನೊಬ್ಬರು ತಮ್ಮ ಬಾಯಿ ಮೂಗು ಮತ್ತು ಕಣ್ಣುಗಳನ್ನು ಮುಟ್ಕೊಂಡಾಗ ಅವರ ದೇಹ ಪ್ರವೇಶಿಸ್ತದೆ. ಆಮೇಲೆ ಅದು ಅದರಲ್ಲಿ ಈಗ ಸೀನಿದಾಗ ನಾವು ಈ ಟೇಬಲ್ ಮೇಲೆ ಎಷ್ಟು ಸಮಯ ಇರುತ್ತೆ ಅದು, ಆ ಡ್ರಾಪ್ಲೆಟ್ಸ್ ಮಾಯ ಆಗುತ್ತೆ, ವೈರಸ್ ಒಂದು 6-8 ಗಂಟೆ ತನಕ ಇರುವ ಸಾಧ್ಯತೆ ಇರ್ತದೆ. ಆದ್ರಿಂದ ಆ ಸಂದರ್ಭದಲ್ಲಿ ಯಾರ್ಯಾರಲ್ಲಿ ಮುಟ್ತಾರೋ ಅವರಿಗೆಲ್ಲ ಬರುವ ಸಾಧ್ಯತೆ ಇರ್ತದೆ. ಅಥವಾ ನಾವು ಇಲ್ಲಿ ಎದ್ದುಕೊಂಡು ಹೋಗಿ ಅಲ್ಲಿ ಹ್ಯಾಂಡಲ್ ಮುಟ್ತೀವಿ, ಡೋರ್ ಇದು ಡೋರ್ ತೆಗಿಲಿಕ್ಕೆ, ಆ ಡೋರಿನ ಹ್ಯಾಂಡಲ್ ಇನ್ನೊಬ್ರು ಮುಟ್ತಾರೆ. ಹಾಗೆ ಬೇರೆ ಬೇರೆ ಕೈ ತೊಳಿಬೇಕು ಅಂತ ಹೇಳುವಂತದ್ದು, ಆ ರೀತಿಯ ಒಂದು ರೀತಿಯ ಸ್ಪ್ರೆಡ್ ಆಗ್ತದೆ. ಇನ್ನೊಂದು ರೀತಿಯ ಸ್ಪ್ರೆಡ್ಡು, ಈಗ ನಾವು ನೀವು ಒಟ್ಟಿಗೆ ಕೂತು ಮಾತಾಡುವಾಗ ನೇರವಾಗಿ ನನ್ನ ಬಾಯಿಯಿಂದ ಅಥವಾ ಮೂಗಿನಿಂದ ಹನಿಗಳು ನಿಮ್ಮ ನೇರವಾಗಿ ನಿಮ್ಮ ಕಣ್ಣು ಬಾಯಿ ಮೂಗಿಗೆ ಕಾಣದೇ ಇರುವಷ್ಟು ಸೂಕ್ಷ್ಮವಾಗಿರುತ್ತೆ, ಅದು ಹೋಗಿ ನೇರವಾಗಿ ನಿಮ್ಮ ದೇಹವನ್ನು ಪ್ರವೇಶಿಸಬಹುದು. ಅದು ಎರಡನೇ ರೀತಿ. ಮತ್ತು ಮೂರನೇ ರೀತಿಯಲ್ಲಿ ನಾವು ಏನು ಚೀನಾದಲ್ಲಿ ಅದು ಮಲವಿಸರ್ಜನೆಯಲ್ಲಿ ಕೂಡ ನಾವು ಕಂಡುಹಿಡಿದಿದ್ದೀವಿ, ಬಟ್ ಅದರಿಂದ ಈಗ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದು ಕೂಡ ಈಗ ದೃಢಪಟ್ಟಿಲ್ಲ. ಆದರೆ ಯಾವುದೇ ರೀತಿಯಿಂದ ಗಾಳಿಯಲ್ಲಿ ಅದು ಸ್ಪ್ರೆಡ್ ಆಗೋದು, ಇಟ್ ಇಸ್ ನಾಟ್ ಎ ಏರ್ಬೋರ್ನ್ ಡಿಸೀಸ್. ಯಾಕಂದರೆ ಡ್ರಾಪ್ಲೆಟ್ ಇನ್ಫೆಕ್ಷನ್ಗಳು ಏನಿದೆ ನಮ್ಮ ಮೂಗು ಬಾಯಿಯಿಂದ ಬರುವಂಥ ಸೀನಿದಾವಾಗ, ಕೆಮ್ಮಿದಾವಾಗ, ಮಾತಾಡಿದಾವಾಗ ಅದು ಸಾಧಾರಣ ಒಂದು 1 ಮೀಟರ್ಗಿಂತ ಮುಂದೆ ಹಾರೋದಿಲ್ಲ.
ಅದಕ್ಕಾಗಿ ನಾವು ಅಂತರಗಳನ್ನು ಒಂದು ಮೀಟರ್ ಇಟ್ಕೊಳ್ಬೇಕು, ಕನಿಷ್ಠ ಇಟ್ಕೊಳ್ಳಿಕ್ಕೆ ನಾವು ನೋಡ್ತೇವೆ. 3 ಫೀಟ್ ಅದು 1 ಫೀಟ್ ಅಂತರದಲ್ಲಿ ನಾವು ಕೆಮ್ಮವರು ಮತ್ತು ಸೀನಿಯರಿಂದ ಅಂತರ ಕಾಯ್ದುಕೊಳ್ಬೇಕು ಅಂತ. 4ನೇದಾಗಿ ನಮ್ಮ ನೀವೀಗಾಗಲೇ ಹೇಳಿದಾಗೆ ಹೆಲ್ತ್ ವರ್ಕರ್ಸ್, ಡಾಕ್ಟ್ರು, ದಾದಿಯರು, ಇವರು ಆಯಾಸು, ಇವರೆಲ್ಲ ಕ್ಲೋಸ್ ಕಾಂಟ್ಯಾಕ್ಟ್ ಬರ್ತಾರೆ ಅಥವಾ ಅವರನ್ನ ಉಪಚರಿಸೋರು, ಅವರಿಗೆ ಹೆಚ್ಚಾಗಿ ಈ ರೀತಿಯ ಒಂದು ಪ್ರಿಕಾಷನ್ ಮೆಜರ್ಸ್ ತೆಗೆದುಕೊಳ್ಳದೆ. ಗುರುಪ್ರಸಾದ್ ಶೆಟ್ರೆ, ಎಲ್ಲಿಯೋ ಭಾರತೀಯ ಸಂಸ್ಕೃತಿ ಈ ಕೊರೋನಾದಿಂದ ಮತ್ತೆ ಯುವ ಜನರಿಗೆ ನೆನಪಾಗ್ತದ? ನಾವು ಕೈ ಕೊಡಬಾರದು, ನಮಸ್ತೆ ಹೇಳಬೇಕು, ಇದು ನಮ್ಮ ಸಂಸ್ಕೃತಿ, ಒಬ್ಬರನ್ನು ಮುಟ್ಲಿಕ್ಕಿಲ್ಲ. ನಾವು ಸೀನುವಾಗ, ಬಾಯ ಕಳಿಸುವಾಗ ಅಥವಾ ಕೆಮ್ಮಿದಾಗ ಮೊದಲಿನಿಂದಲೂ ಕೂಡ ನಮಗೆ ಶಿಕ್ಷಕರು ಅಥವಾ ಹಿರಿಯರು, ಮನೆಯ ತಂದೆ ತಾಯಿ ಕೈ ಅಡ್ಡ ಇಡಲಿಕ್ಕೆ ಅಥವಾ ಖರ್ಚಿಫ್ ಇಡಲಿಕ್ಕೆ ಹೇಳ್ತಿದ್ರು. ಅದು ಒಂದು ಆಗಿದೆ. ಮತ್ತು ಏನು ನಮ್ಮ ಸಂಪ್ರದಾಯ ಇದೆ ಹಿಂದಿನಿಂದ ಬಂದದ್ದು, ಅದನ್ನು ತಿನ್ನಬೇಕು ಮಗ, ಅದು ಬಿಟ್ಟು ಏನೋ ಸಿಕ್ಕಿದೆ ಆ ಫುಡ್ಡು ಈ ಫುಡ್ಡು ಅಂತೇಳಿ ತಿನ್ನುವಂಥದ್ದಲ್ಲ ಅಂತ ಹೇಳಿ ಇದೆ. ಎಲ್ಲಿಯೋ ಈ ವೈರಸ್, ನೀನು ಭಾರತೀಯ, ಈ ಸಂಸ್ಕೃತಿಯಲ್ಲಿ ಮುಂದುವರೆದರೆ ನೀನು ಬದುಕುತ್ತಿ ಅಂತೇಳಿ ಪರೋಕ್ಷವಾಗಿ ಹೇಳ್ತಿದೆಯಾ? ಖಂಡಿತ. ಇದೊಂದು ನಮ್ಮ ಭಾರತ ದೇಶ ಒಂದು ಧಾರ್ಮಿಕವಾಗಿ ಸಾಂಸ್ಕೃತಿಯ ಅನಾದಿ ಕಾಲದಿಂದ ಸನಾತನ ಧರ್ಮವನ್ನು ಅನುಸರಿಸಿಕೊಂಡು ಬಂದ ನಮ್ಮ ಒಂದು ಸಂಸ್ಕೃತಿ. ನಮ್ಮ ಭಾರತ ದೇಶ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ, ಒಳ್ಳೆ ಇತಿಹಾಸ ಇರುವ ಒಂದು ನಮ್ಮ ದೇಶದ ಒಂದು ಸಂಸ್ಕೃತಿ. ಧಾರ್ಮಿಕವಾಗಿ ಕೂಡ ಇದನ್ನು ಒಪ್ಪಬಹುದು. ಮುಂಚೆ ನಮಗೆ ಹೇಳ್ತಿದ್ರು ಹಾಗೆ ಮಾಡಿದ್ರೆ ನಾವು ಮನೆಯಿಂದ ಒಳಗೆ ಬರುವಾಗ ಕಾಲಿಗೆ ನೀರು ಹಾಕೊಂಡು ಬರಬೇಕು, ತಂಬಿಗೆ ನೀರು ಕೊಡ್ತಿದ್ರು ನಮಗೆ. ಎರಡನೇದಾಗಿ ನಾವು ನಮ್ಮ ಸಂಸ್ಕೃತಿ ಯಾರನ್ನು ಹಗ್ ಮಾಡೋದಾಗ್ಲಿ ಅಥವಾ ಶೇಕ್ ಹ್ಯಾಂಡ್ ಮಾಡೋದಲ್ಲ, ಒಂದು ಒಳ್ಳೆ ನಮಸ್ಕಾರ ಮುಖಾಂತರ ಕಾಲು ಮುಟ್ಟುವುದು, ನಮಸ್ಕಾರ ಮಾಡಿ ಒಂದು ಸ್ವಾಗತಿಸುವುದು ಅಥವಾ ಒಂದು ಪರಿಚಯ ಮಾಡಿಕೊಳ್ಳುದು. ಇದನ್ನು ಅದಕ್ಕೆ ಈಗ ಈ ಕಾಯಿಲೆಗಂತ ನಾನು ಇದು ಮಾಡಲಿಲ್ಲ, ಆದರೆ ಒಂದು ಧಾರ್ಮಿಕವಾಗಿ ಪಾಠ ಅಂತ ಎಣಿಸ್ಬೋದು. ಮುಂಚಿನ ಧರ್ಮದಲ್ಲಿ ಇದ್ದದ್ದನ್ನು ಈಗ ನಾವು ಪಾಲಿಸ್ಕೊಂಡು ಬರುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ಅದನ್ನೀಗ ಮುಂಚೆ ಏನೆಲ್ಲ ಇತ್ತು, ಹಿನ್ನೆಲೆ ಏನಿತ್ತು, ಇದಕ್ಕೆ ಇತಿಹಾಸ ಏನಿತ್ತು, ಅದೀಗ ನಾವು ನಡ್ಕೊಂಡು ಬರುವಾಗೆ ನಮ್ಮನ್ನು ಮಾಡಿದೆ. ಸರಿ, ಒಂದು ಕರೆ ಇದೆ. ಹಲೋ ಕಿಶನ್ ಹೆಗಡೆ, ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ. ನಾಳೆ ಜನತಾ ಕರ್ಫ್ಯೂ. ಹೌದು, ಜನತಾ ಕರ್ಫ್ಯೂ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಹೊರಗೆ ಬರಲಿಕ್ಕೆ ಇಲ್ಲ, 5 ಗಂಟೆಗೆ ಬಂದು ಶಬ್ದ ಮಾಡಬೇಕಂತೆ. ಈ ಚಪ್ಪಲಿ ಕೊಡುವಂಥದ್ದು ಮತ್ತು ಅಥವಾ ಘಂಟಾನಾದ ಮಾಡುವಂಥದ್ದು ಪ್ರಧಾನಮಂತ್ರಿಯ ಪ್ರಕಾರ ವೈದ್ಯಕೀಯ ಸಿಬ್ಬಂದಿ ವರ್ಗದವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಅಥವಾ ಅವರಿಗೆ ಗೌರವವನ್ನು ಸೂಚಿಸುವಂಥದ್ದು. ಆ ನಿಟ್ಟಿನಲ್ಲಿ ಮಾಧ್ಯಮದಲ್ಲಿ ಬಂದು ಅವರು ನಮಗೆ ಕರೆ ಕೊಟ್ಟಿದ್ದಾರೆ. ಏನು ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ಹೇಳಲಿಕ್ಕೆ ಹುಚ್ಚು ಮನಸ್ಸಿನ ಹಲವು ಮುಖಗಳು ಅಂತ ಒಂದು ಕಾದಂಬರಿ ಇತ್ತು, ಶಿವರಾಮ್ಕಾರ ಅಂತ ಬರ್ದದ್ದು. ಅದರ ಪ್ರತಿರೂಪಗಳಾಗಿ ಕಾಣ್ತದೆ. ಈಗ ಜನರಲ್ಲಿ ಜಾಗೃತಿ ಮೂಡಿಸೋದು ಸರಿ, ಪ್ರಧಾನಮಂತ್ರಿಯಾಗಿ ಅವ್ರು ಜಾಗೃತಿ ಮೂಡಿಸ್ಲಿಕ್ಕೆ ಕರೆ ಕೊಡ್ಬೇಕು. ಅದು ಬಿಟ್ಟುಕೊಂಡು ಬಾಗಿಲು ನಿಂತು ಚಪ್ಪಾಳೆ ತಟ್ಟಿ ಗಂಟೆ ಹೊಡೀರಿ, ಏನ್ರಿ ಇನ್ನು ಹುಚ್ಚಿಡ್ದಿದ, ಐಸೋಲೇಟೆಡ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಕ್ಷಣದಲ್ಲೇ ಇವತ್ತೀಗ ಮಾಡ್ಬೇಕಂದ್ರು ಮಾಡ್ಲೇಬೇಕು, ಅದ್ರಲ್ಲಿ ಏನ್ ಪ್ರಶ್ನೆ ಇಲ್ಲ. ಎಲ್ಲರೂ ಖಾಲಿ ರಸ್ತೆ ಖಾಲಿ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು, ಆ ಪ್ರಶ್ನೆ ಉದ್ಭವೇ ಆಗುದಿಲ್ಲ. ಮಾಡ್ಲೇಬೇಕು, ಹೆಲ್ತ್ ಎಮರ್ಜೆನ್ಸಿ ಅಂದ್ರೆ ಹಾಗೆ. ಅಲ್ಲ, ಒಂದ್ ರೀತಿಯಲ್ಲಿ ಸಂಪರ್ಕದಲ್ಲಿ ಹರಡ್ತದೆ ಈ ರೋಗ. ಒಂದು 12-14 ಗಂಟೆ ಸಂಪರ್ಕವನ್ನ ಮುಗಿಸಿದ್ರೆ ಸರಣಿ ಮುಗಿತದೆ ಅಂತ ಹೇಳೋದು. ಬಹುಶಃ ಮೋದಿ ಭಕ್ತರು ಹೇಳ್ಬಹುದು, ಕೊರೋನಾ ಓರಸ್ ಆದಿತ್ಯವಾರ ಬೆಳಿಗ್ಗೆವರೆಗೆ ನಿಲ್ಲಿಕ್ ಹೇಳಿದ್ದಾರೆ ಮೋದಿ ಅವರು. ಬೆಳಿಗ್ಗೆ ಹೊರಗೆ ಬರ್ತದೆ, 9 ಗಂಟೆವರೆಗೆ ಎಲ್ಲ ಖಾಲಿ ಆಗ್ತದೆ ಅಂತ ಹೇಳಿರ್ಬೋದು. ಬಹುಶಃ ಇವ್ರ ಮಾತಿಗೆ ಕೊರೋನಾ ವೈರಸ್ ಅಲ್ಲೇ ಸ್ಟಾಪ್ ಆಗಿರ್ಬೇಕು. ಮನುಷ್ಯನ ಹುಚ್ಚುತನಕ್ಕೂ ಒಂದು ಮಿತಿ ಅಂತ ಇರ್ತದೆ. ಕೊರೋನಾ ವೈರಸ್ ಬಗ್ಗೆ ಕ್ರಮಗಳನ್ನ ಕೈಗೊಂಡಿದ್ದಾರೆ, ಕರ್ನಾಟಕ ಸರ್ಕಾರ ಕ್ರಮ ಕೈಗೊಂಡಿದೆ, ಬಹಳ ಒಳ್ಳೆ ಕ್ರಮಗಳನ್ನೇ ಕೈಗೊಂಡಿದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಹುಶಃ ಶುರುವಿನ ದಿನ ಗುಲ್ಬರ್ಗದಲ್ಲಿ ಒಂದು ಸತ್ತ ಪ್ರಕರಣವನ್ನ ಹ್ಯಾಂಡಲ್ ಮಾಡಿದ್ದು ತಪ್ಪು ಬಿಟ್ರೆ, ತಪ್ಪು ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ ಬಿಟ್ರೆ, ಮತ್ತೆ ನಂತರ ದಿನಗಳು ನಿಜವಾಗಿ ಒಳ್ಳೆ ರೀತಿಯಲ್ಲೇ ಹ್ಯಾಂಡಲ್ ಮಾಡಿದ್ದಾರೆ. ಬಹುಶಃ ಸುಧಾಕರ್, ಡಾಕ್ಟರ್ ಸುಧಾಕರ್ ಅವರಿಗೆ ಇದ್ ಮಾಡಿದ್ರು ಅನ್ಸುತ್ತೆ, ವೈದ್ಯರಾಗಿದ್ದರಿಂದ ಮತ್ತೆ ಬಹುಶಃ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ರಿಂದ. ಈಗ ಪಕ್ಷದ ಇದುಗಳನ್ನ ಬಿಡಿ, ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದಾರೆ. ಆ ಪ್ರಶ್ನೆ ನಾನು ಅದ್ರ ಬಗ್ಗೆ ಕಾಮೆಂಟ್ಸ್ ಇಲ್ಲ, ಏನಿದ್ರು ಒಂದು ಕಾಂಪ್ಲಿಮೆಂಟ್ಸ್ ಇದೆ, ಅದಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ, ಆ ಪ್ರಯತ್ನಗಳಿದೆ. ಆದ್ರೆ ಅದರೊಂದಿಗೆ ನೆರೆಯ ರಾಜ್ಯ ಕೇರಳದನ್ನು ನಾವು ನೋಡ್ಕೊಂಡು ಕಲಿ, ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬಿಡಿ. ಅದು ಬಿಟ್ಟುಕೊಂಡು ಹುಚ್ಚರು ತರ ಆದಿತ್ಯವಾರ ಬೆಳಿಗ್ಗೆನವರೇ ಕೊರೋನಾ ವೈರಸ್ ಗೆ ನಾನು ನಿಲ್ಸಿದ್ದೇನೆ, ಕೊರೋನಾ ವೈರಸ್ ಆದಿತ್ಯವಾರ ಬೆಳಿಗ್ಗೆ ಹೊರಗೆ ಬರ್ತದೆ, ಅಲ್ಲಿ ಎಲ್ಲರೂ ಐಸೋಲೇಟೆಡ್ ಆಗಿರಿ ಅಂತಕ್ಕಂಥದ್ದು ಏನಾದ್ರು ಅರ್ಥ ಇದೆಯಾ ಸ್ವಾಮಿ?
ಕಿಶನಗಡೆಯವರೇ, ನಮ್ಮೊಂದಿಗೆ ಡಾಕ್ಟರ್ ಹೇಮಂತ್ ಕುಮಾರ್ ಮಧುಮೇಹ ತಜ್ಞರು ಶಾಸ್ತನ ಅವರು ಇದ್ದಾರೆ. ಅವರ ಪ್ರಕಾರ ಆಸ್ ಎ ಡಾಕ್ಟರ್ ಅವರು ಹೇಳುವಂಥದ್ದು, ಈ ಒಂದು ವೇಳೆ ಪರಸ್ಪರ ಸಂಪರ್ಕ ಏನಿದೆ ಸಾರ್ವಜನಿಕವಾಗಿ ತಿರುಗಾಡುವುದೇನಿದೆ ಅದು ಒಂದು ಹತೋಟಿಗೆ ಬಂದರೆ ತಕ್ಕ ಮಟ್ಟಿಗೆ ಒಂದು ರೀತಿಯ ಹತೋಟಿಯನ್ನು ತರಬಹುದು ಮತ್ತು ಇದರಲ್ಲಿ ಯಶಸ್ವಿ ಆದರೆ ಇದು ಮುಂದುವರಿಯಬಹುದು ಅಂತ ಅವ್ರು ಹೇಳ್ತಾರೆ. ನಾವು ಹೇಳುದು ಈ ಕ್ಷಣದಿಂದ ತರಬೇಕು ಅಂತ, ಈ ಕ್ಷಣದಿಂದಲೇ ತರಬೇಕು ಅಂತ ಹೇಳಿದ್ರೆ ತಪ್ಪು ಅಂತ ನಾನು ಹೇಳುದಿಲ್ಲ. ಏನು ಆದಿತ್ಯ ಅವರ ಮಾಡಿ ಚಪ್ಪಾಳೆ ತಟ್ಟಿ ನಾನು ಹೇಳುದ್ರದ್ದು ಇದ್ರ ಅರ್ಥ ಮಾಡ್ಕೊಳ್ಳಿ, ನಾನು ಐಸೋಲೇಟ್ ಮಾಡುದು ತಪ್ಪು ಅಂತ ಹೇಳ್ತಾ ಇಲ್ಲ. ಮಾಡ್ತಕ್ಕಂಥದ್ದಕ್ಕೆ ಆದಿತ್ಯ ಅವರ ತನಕ ಏನು ಕೊರೋನಾ ವೈರಸ್ ಕಾಯ್ತಾ ಕೊಟ್ಟಿದೆ ಇವರಿಗೆ, ಏನ್ ಅರ್ಥ ಇದೆಯಾ? ಮಾಡುದಕ್ಕೆ ತಪ್ಪು ಅಂತ ಹೇಳ್ತೇವೆ, ಅದನ್ನ ಮೆಚ್ಕೊಂಡಿದ್ದೇವೆ. ಕರೆಕ್ಟ್, ಡಾಕ್ಟರ್ ಆಗಿ ಡಾಕ್ಟರ್ ಸುಧಾಕರ್ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಹೆಲ್ತ್ ಮಿನಿಸ್ಟರ್. ಕರೆಕ್ಟ್, ತಪ್ಪಿಲ್ಲ. ಮೊದಲ ದಿನಗಳಲ್ಲಿ ಒಂದು ಗುಲ್ಬರ್ಗದಲ್ಲಿ ಆದ ತಪ್ಪುಗಳನ್ನ ಬಿಟ್ರೆ ಮತ್ತೆ ಅದಾದ ಕೂಡಲೇ ಎಚ್ಚೆತ್ಕೊಂಡಿದೆ ಸರ್ಕಾರ. ಅದು ಬಿಟ್ಕೊಂಡು ಆದಿತ್ಯವಾರ ಬೆಳಿಗ್ಗೆ ಕ್ಲೋಸ್ ಮಾಡಿ ಈಗ ಕ್ಲೋಸ್ ಮಾಡ್ಲಿಕ್ಕೆ ಹೇಳ್ತೀರಾ? ಸರಿ, ಈ ಕ್ಷಣದಲ್ಲಿ ಕ್ಲೋಸ್ ಮಾಡ್ಲೇಬೇಕು ಎಲ್ರು, ಅದು ತಪ್ಪಿಲ್ಲ. ಯಾಕಂದ್ರೆ ಐಸೋಲೇಟ್ ಮಾಡೋದು ಹಾಗೆ. ಅದು ಬಿಟ್ಟುಕೊಂಡು ಈ ಆದಿತ್ಯವಾರದಲ್ಲಿ ಕೊರೋನಾ ವೈರಸ್ ಮೊದಲು ಹೇಳಿದ ಕೂಡ ಅಲ್ಲಿ ನಿಂತಿದ ಆದಿತ್ಯವಾರ ಬೆಳಗಾಗೋ ತನಕ, ಆದಿತ್ಯವಾರ 9 ಗಂಟೆ ಹಾಗಾದ್ರೆ ಸೋಮವಾರದ ಮೇಲೆ ಇಲ್ಲ ಕ್ಲೋಸ್, ಕೊರೋನಾ ಇಲ್ಲ. ಸರಿ ಸರಿ ಸರಿ, ಹಾಗಾದ್ರೆ ಒಂದು ನಿಮಿಷ, ಚಪ್ಪಾಳೆ ಮನೆ ಬಾಗಿಲು ನಿಂತ್ಕೊಂಡು ಚಪ್ಪಾಳೆ ತಟ್ಟದ್ದು ಯಾರು? ಅವ್ರನ್ನ ಇವತ್ತು ಡಾಕ್ಟರ್ಸ್ ಅನ್ನ ನರ್ಸಸ್ ಅನ್ನ ಅವ್ರನ್ನೆಲ್ಲ ಯಾರು ಇದು ಮಾಡ್ತಾ ಇಲ್ಲ? ಪ್ರತಿಯೊಬ್ರು ಅವ್ರಿಗೆ ಸಲ್ಯೂಟ್ ಹೊಡಿತಾ ಇದ್ದೇವೆ. ಯಾಕಂದ್ರೆ ಅಷ್ಟು ಒಳ್ಳೆ ರೀತಿ ಅವ್ರಿಗೆ 5 ಗಂಟೆ ನಿಂತ್ಕೊಂಡು ಚಪ್ಪಾಳೆ ತಟ್ಟಿ ಏನ್ರಿ ಈ ವಾಟ್ಸ್ಆಪ್ ಫೇಸ್ಬುಕ್ ಹುಚ್ಚರಿಂದಾಗಿ ದೇಶವನ್ನು ಕಾಪಾಡ್ತಕ್ಕಂಥವ್ರು ಯಾವತ್ತು ಬರ್ತದ ನನಗೆ ಗೊತ್ತಿಲ್ಲ. ಗುರುಪ್ರಸಾದ್ ಶೆಟ್ರಿ ಏನ್ ಹೇಳ್ತೀರಿ ಅವ್ರು ನೋಡಿ, ಈಗ ಕಿಶನ್ ಹೆಗಡೆ ಅವರು ಕೇಳಿದ ಪ್ರಶ್ನೆಗೆ ಅವರಿಂದರಲ್ಲಿ ಉತ್ತರ ಉಂಟು. ಈಗ ಮೋದಿ ಅವರು ಯಾವ ಉದ್ದೇಶದಿಂದ ಹೇಳಿದ್ದು? ಅವರು ಹೇಳ್ತಾರೆ ನಾಳೆ ಜನತಾ ಕರ್ಫ್ಯೂ ಹಾಕಿದ್ರೆ ನಾಳೆ ವೈರಸ್ ಮುಗಿತದ ಕೊನೆಗೊಳ್ತದ ಅಂತ ಹೇಳ್ತಾರೆ. ಅದು ಒಂದು ಪ್ರಯೋಗ ಅಂತ ನಾನು ಮೊದಲಿಗೆ ಹೇಳಿದ್ದೆ. ಎರಡನೇದಾಗಿ ನಮ್ಮ ವೈದ್ಯಕೀಯ ಸಚಿವರಾದ ಅಶ್ವಥ್ ನಾರಾಯಣ್ ಇವರನ್ನು ಆರೋಗ್ಯ ಸಚಿವರಾದ ಶ್ರೀರಾಮುಲು ಮತ್ತು ಇವರು ಸುಧಾಕರನ್ನು ಇವರು ಶ್ಲಾಘನೀಯ ಮಾಡಿದ್ರು. ಯಾಕೆ ಮಾಡಿದ್ರು? ಒಳ್ಳೆ ವ್ಯವಸ್ಥೆ ಮಾಡಿದಾರಂತ. ಅದೇ ಉದ್ದೇಶ ಇಟ್ಟು ಈ ವೈರಸ್ನ ಬಗ್ಗೆ ಹೋರಾಡುವ ಇವರಿಗೆ ಯಾರಿಗೆ ನಾವೊಂದು ಧನ್ಯವಾದವನ್ನು ಕೊಡ್ಲಿಕ್ಕೆ ಅದನ್ನು ಚಪ್ಪಾಳೆ ತಟ್ಟದು ನಂದು ನಮ್ಮ ಸ್ವಂತವಾಗಿ ಮಾಡೋದು ನಾವು. ಅದನ್ನು ನಾವು ದೇಶವ್ಯಾಪ್ತಿಯಾಗಿ ಹೊರಗೆ ಹೋಗಿ ಮಾಡಲಿಕ್ಕೆ ಆಚರಿಸದಲ್ಲದಿದ್ರು ನೋಡಿ. ಹಾಗಾದ್ರೆ ಈಗ ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ, ಇಡೀ ದೇಶದಲ್ಲಿ ಸ್ಪೇನ್ನಲ್ಲೇ ಆಗಲಿ ಫ್ರಾನ್ಸಲ್ಲೇ ಆಗಲಿ ಇಟಲಿಯಲ್ಲೇ ಆಗಲಿ ಇಂಥದ್ದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾದರೆ ಅವರಿಗೆ ಹುಚ್ಚ? ಅಷ್ಟು ಮುಂದುವರೆದ ದೇಶದವರು ಈ ವೈರಲ್ನ ಬಗ್ಗೆ ಹೋರಾಡುವಾಗ ಇಂಥದ್ದೆಲ್ಲ ಒಂದು ಸಾರ್ವಜನಿಕರ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ, ಹಾಗಾದ್ರೆ ಅವರಿಗೆ ಹುಚ್ಚ ಅಂತ ಹೇಳುದಾ? ಹಾಗಾದ್ರೆ ಇದು ಈಗ ನಾವು ಒಂದು ಪಕ್ಷವಾಗಿ ಮಾತಾಡಬಾರ್ದು. ಇದು ವಿರೋಧಕ್ಕೋಸ್ಕರ ವಿರೋಧ ಮಾಡೋದು, ನಿಂತಕ್ಕೂ ವಿರೋಧ, ಕುಂತ್ಕೊಂಡದಕ್ಕೂ ವಿರೋಧ ಮಾಡಬಾರ್ದು. ಈಗ ಕಿಶನ್ ಹೆಗಡೆ ಅವರು ಹೇಳುದು ಹುಚ್ಚಿನ ಪರಮಾವಧಿ ಅಂತ ಹೇಳಿದ್ದಾರೆ. ಅದನ್ನ ಹಾಗಾದ್ರೆ ಅದನ್ನು ನಾವು ತಗೊಂಡಾಗೆ ಉಂಟು. ನಮ್ಗೆ ಯಾವ್ದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅದು ಬೇರೆಯವರು ಮಾಡಿದ್ರೆ ನಾವು ಅದನ್ನು ಹುಚ್ಚಂತ ಕರೆಯುದಾ? ಈಗ ಅವರು ಹೇಳಿದ್ರು ಅವರು ಮಾಡಿದ್ರೆ ನಮ್ಗೆ ಒಳ್ಳೆ ಕೆಲಸ ಮಾಡಿದಾರ ಹಾಗೆ ಮಾಡಿದಾರ ಅಂತ. ಹಾಗಾದ್ರೆ ಅವರ ಪ್ರಶ್ನೆಗೆ ಅವರಲ್ಲಿ ಉತ್ತರ ಉಂಟಲ್ಲ. ಇದು ಮಾಡಿದ ಯಾಕೆ? ಒಂದನೇದಾಗಿ ಒಂದು ಪ್ರಯೋಗ, ಮೋದಿ ಅವರು ಒಂದು ಪ್ರಯೋಗ ಮಾಡಿದ್ದಾರೆ. ಎರಡನೇದಾಗಿ ಈ ಒಂದು ಪ್ರಯೋಗದಿಂದ ಎಷ್ಟು ಯಶಸ್ವಿ ಆಗ್ತದೆ, ಜನಜಾಗೃತಿ ಮೂಡ್ತದೆ. ಎರಡನೇದಾಗಿ ಇದನ್ನು ನಾಳೆ ಮುಗಿಯೋದಿಲ್ಲ. ಒಂದು ವೇಳೆ ನಾಳೆ ಒಳ್ಳೆ ಇದರ ಫಲಿತಾಂಶ ಬಂತು ಮುಂದಿನ ದಿನಗಳಲ್ಲಿ ಮಾಡಬಹುದಲ್ಲ. ಆಗ ಇವರು ಏನ್ ಹೇಳ್ತಾರೆ? ಈಗ ಯಾರಿಗೆ ವೈದ್ಯರು ಪ್ರಯತ್ನಿಸಿ ನೋಡುದ್ರಲ್ಲಿ ತಪ್ಪೇನಿದೆ? ಒಂದು ಪಕ್ಷಕ್ಕೆ ಸೀಮಿತವ ಇದು ಅಲ್ಲ, ಅಲ್ಲ ಒಂದು ದೇಶಕ್ಕೆ ಸೀಮಿತವ, ಒಂದು ವರ್ಗಕ್ಕೆ ಸೀಮಿತವ, ಅಲ್ಲ ಒಂದು ಇದಕ್ಕೆ ಸೀಮಿತವ, ಏನಾದರೂ ಒಂದು ಸೀಮಿತವಾಗಿ ದೇಶವ್ಯಾಪಿ ಇದು ಅಖಂಡ ಜಗತ್ತಿಗೆ ಬಂದ ಇದೊಂದು ದೊಡ್ಡ ಮಾರಕ. ಇದನ್ನು ನಾವು ತಡೆಗಟ್ಟುವುದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ನಾವು ಇದನ್ನು ಪಾಲಿಸಲೇಬೇಕು. ಯಾಕಂದ್ರೆ ಈಗ ನಾವು ಪಾಲಿಸಬೇಕಾದ್ರೆ ನಮ್ಗೆ ಯಾರು ನಮ್ಮ ದೇಶದ ಪ್ರಧಾನಿಯವರ ಮುಖ್ಯಮಂತ್ರಿಗಳ ಯಾರಾದ್ರೂ ಅದನ್ನು ಕೊಟ್ಟ ಮೇಲೆ ನಾವು ಪಾಲಿಸೋದು ನಮ್ಮ ಧರ್ಮ. ಅದರಲ್ಲಿ ಒಳಿತುಗಳು ಆಗುವುದಕ್ಕೆ ನಾವು ಬಯಸಬೇಕು. ಅದು ಬಿಟ್ಟು ಎಲ್ಲಾ ಮಾತಿಗೂ ವಿರೋಧ ಮಾತಾಡುವಂತಲ್ಲ, ಇದು ತುಂಬಾ ವಿಷಾದ ಅಂತ ಹೇಳ್ತೇನೆ. ಪ್ರತಿಯೊಂದು ಅಲ್ಲಿ ಆಸ್ಪತ್ರೆಯಲ್ಲಿ ಹೋರಾಡ್ತಿರೋ ವೈದ್ಯರನ್ನು ಹೋಗಿ ಮೀಟ್ ಆಗಿ ನಿಮಗೆ ಶೇಕೆಂಡ್ ಧನ್ಯವಾದ ಹೇಳಿಕೆ ಸಾಂಕೇತಿಕವಾಗಿ ಈ ಸಂದರ್ಭದಲ್ಲಿ ಹೇಳೋದು, ನಾವೆಲ್ಲ ಮುಗಿದ ಮೇಲೆ ಹೇಳೋದಕ್ಕಿಂತ ಈ ಸಂದರ್ಭದಲ್ಲಿ ಹೇಳಿದ್ರೆ ಅವರಿಗೆ ಪ್ರೋತ್ಸಾಹ ಸಿಗುತ್ತೆ, ಮಾರಲ್ ಸಪೋರ್ಟ್ ಸಿಗುತ್ತೆ. ನಮ್ಮ ಪ್ರಧಾನಮಂತ್ರಿಯವರು ಕೂಡ ನಮ್ಮ ಹಿಂದಿದ್ದಾರೆ, ಜನರು ನಮ್ಮ ಹಿಂದಿದ್ದಾರೆ, ನೈತಿಕ ಬೆಂಬಲ ಸಿಗುತ್ತೆ. ಇದಕ್ಕಾಗಿ ನಾಳೆ ಸಾಂಕೇತಿಕವಾಗಿ ವಿಚಾರಿಸಿದ ಹೊರತು
ಎಲ್ಲ ನೀವು ಯುದ್ಧ ಮುಗಿದ ಮೇಲೆ ಆಮೇಲೆ ಏನು ಮಾಡಿದ್ರೆ ಪ್ರಯೋಜನ ಆಗುದಿಲ್ಲ. ಈಗ ಮಾಡ್ತಾ ಇರುವಾಗ ಪ್ರೋತ್ಸಾಹ ಕೊಟ್ಟವರು ಇನ್ನೂ ಹೆಚ್ಚು ಕೆಲಸ ಮಾಡ್ತಾರೆ. ಸರಿ ಡಾಕ್ಟ್ರೆ, ಹೆಚ್ಚು ಪರಿಣಾಮ ಆಗ್ತದೆ ಡಾಕ್ಟ್ರೆ. ಮಾಸ್ಕ್ನಲ್ಲಿ ಎಷ್ಟು ವಿಧ ಇದೆ, ಮತ್ತು ಮಾಸ್ಕ್ ಹೇಗೆ ಧರಿಸಬೇಕು, ಯಾಕೆ ಅದು ಹೀಗೇ ಧರಿಸಬೇಕು, ಹೀಗೇ ಧರಿಸಬೇಕು, ನಿಜವಾಗಿ ಎಲ್ಲರೂ ನಾಳೆಯಿಂದ ಧರಿಸಬೇಕಾ, ಇದು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಮಾಸ್ಕನ್ನು ಧರಿಸೋದು ಎಲ್ಲರೂ ಧರಿಸಬೇಕಂತ ಹೇಳಲಿಲ್ಲ, ಅಥವಾ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ನಮಗೇನು ಸರಿಯಾದ ಗೈಡ್ಲೈನ್ಸ್ ಕೊಡ್ತದೋ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಲ್ಲ. ಯಾರಿಗೆ ಹೇಳಿದ್ದಾರೆ ಅಂದರೆ ಮುಖ್ಯವಾಗಿ ಅವರನ್ನು ಚಿಕಿತ್ಸೆ ಮಾಡೋರು, ಯಾರು ಶೀತ ಕೆಮ್ಮ ಕಫ ಇದ್ದವರು ಅಥವಾ ಕೋವಿಡ್ 19 ಕಾಯಿಲೆ ಇದ್ದವರನ್ನು ಉಪಚರಿಸುವವರು ಅಗತ್ಯವಾಗಿ ಡಾಕ್ಟ್ರು ಅಥವಾ ನರ್ಸಸ್ಸು ಆಯಾಗಳು ಅಥವಾ ಹತ್ತಿರದಿಂದ ಮನೆಯವರು ಯಾರು ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಅವರ ಚಾಕರಿ ಮಾಡೋರು ಅವರು ಉಪಯೋಗಿಸಬೇಕು. ಉಳಿದವರು ಯಾರು ಸಂಪರ್ಕಕ್ಕೆ ಬರ್ತಾರೋ ಅವರು ಉಪಯೋಗಿಸಬೇಕು. ಈಗ ನೋಡ್ಲಿಕ್ಕೆ ಬರ್ತಾರೆ ಅಥವಾ ಅವ್ರ ಮನೆ ಹತ್ರ ಏನೋ ಕಾಯಿಲೆ ಇದೆ ಅಂಥವ್ರು ಉಪಯೋಗಿಸ ಕೆಮ್ಮು ನೆಗಡಿ ಇರೋರು ಅಂತ ಸಂಪರ್ಕಕ್ಕೆ ಬರೋರು ಉಪಯೋಗಿಸಬೇಕು. ಆಮೇಲೆ ಇನ್ಯಾರು ಸಂಪರ್ಕಕ್ಕೆ ಬರೋ ವೈದ್ಯರು ಸಂಪರ್ಕಕ್ಕೆ ಬರೋರು ಉಪಯೋಗಿಸಬೇಕು. ಮತ್ತು ಶೀತ ಕೆಮ್ಮು ನೆಗಡಿ ಇದ್ದು ನೀವು ಹೊರಗಡೆ ನನ್ನ ಪಕ್ಕದಲ್ಲಿ ಕೂತಿದ್ದೀರಾ ಅನಿವಾರ್ಯವಾಗಿ ಅಂತ ಅವಾಗ ನೀವು ಉಪಯೋಗಿಸಬೇಕು. ನಿಮ್ಗೆ ಕೋವಿಡ್ ಇರಲಿ ಇಲ್ಲದೆ ಇರಲಿ ಅದು ಪ್ರಶ್ನೆ ಬೇರೆ, ನೀವು ಶೀತ ಕೆಮ್ಮು ಮೀಟರ್ಗಿಂತ ಕಡಿಮೆ ಇದೆ ಇದ್ದೇವೆ ಖಂಡಿತ ನೀವು ಉಪಯೋಗಿಸಬೇಕು. ಇಂಥವರು ಉಪಯೋಗಿಸ್ಬೇಕಂತ ಎಲ್ಲರೂ ಸಾರ್ವಜನಿಕರು ಉಪಯೋಗಿಸ್ಬೇಕಂತ ಯಾವುದೇ ಇದು ಇಲ್ಲ ನಿಯಮ. ಕೆಲಸ ಮಾಡ್ತದೆ ಇದು, ಇದರಲ್ಲಿ ಎರಡು ರೀತಿಯ ಮಾಸ್ಕ್ ಹೇಳ್ತೀವಿ ನಾವು. N95 ಮಾಸ್ಕ್ ಅಂತೀವಿ, ಅದು ಮುಖ್ಯವಾಗಿರುವುದು ವೈದ್ಯಕೀಯ ಉಪಚಾರ ಮಾಡುವಂಥ ವೈದ್ಯರಿಗೆ ನರ್ಸಸ್ಸಿಗೆ ಆಯೋಗಳಿಗೆ ಅಥವಾ ನಿಕಟವಾಗಿ ಹತ್ತಿರದಿಂದ ಅವರನ್ನು ಉಪಚರಿಸುವವರಿಗೆ ಮಾತ್ರ. ಉಳಿದವರೆಲ್ಲರೂ ಸಂಪರ್ಕಕ್ಕೆ ಬರುವವರು, ಶೀತ ಕೆಮ್ಮು ಜ್ವರ ಅಥವಾ COVID-19 ವ್ಯಕ್ತಿಗಳ ಸಂಪರ್ಕಕ್ಕೆ ಬರುವವರು ಡಿಸ್ಪೋಸಿಬಲ್ ಸರ್ಜಿಕಲ್ ಮಾಸ್ಕ್ ಅಂತೀವಿ, 3-layered ಮಾಸ್ಕ್ ಅಂತೀವಿ, ಇಂಥ ಮಾಸ್ಕ್ಗಳನ್ನು ಉಪಯೋಗಿಸಬೇಕು. ಯಾಕಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಯೂಶ್ವಲಿ ಕಾಯಿಲೆ ಹಬ್ಬವರಿಗೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅನ್ನು ಮೂಗು ಬಾಯಿಯಿಂದ ಬರುವಂಥದ್ದು ಅದು 1 meter ತನಕ ಹಾರೋ ಸಾಧ್ಯತೆ ಇರುತ್ತೆ. ಅದನ್ನು ಇಲ್ಲಿ ಅದು ಹಾರಿದರೆ ಅಲ್ಲಿ ಪರಿಕರಗಳ ಮೇಲೆ ಹೋಗಿ ಅದನ್ನು ಮುಟ್ಟಿದವರಿಗೆ ಪುನಃ ಅದು ಇನ್ಫೆಕ್ಷನ್ ಸೋಂಕು ತಗ್ಗುವ ಸಾಧ್ಯತೆ ಇದೆ. ಆದರೆ ಇದು ಹಾಕುವುದರಿಂದ ನಿಮ್ಮ ಏನು ಹಾನಿಗಳಿದೆ ಅದರಲ್ಲಿ ಕೂಡ ನಿರ್ಬಂಧಿಸಲ್ಪಡ್ತವೆ. ಹೀಗೆ ನಾವು ಹೀಗೆ ಎಕ್ಸ್ಟೆಂಡ್ ಮಾಡಿ ಹಾಕ್ಕೊಂಡು ಭದ್ರವಾಗಿ ಹಾಕ್ಕೊಂಡು ಹೀಗೆ ಮುಚ್ಕೊಳ್ಬೇಕು. ಕವರ್ ಫಾರ್ಮ್ ಕಂಪ್ಲೀಟ್, ಮೂಗು ಮತ್ತು ಬಾಯಿ ಕಂಪ್ಲೀಟ್ ಕವರ್ ಆಗಿರಬೇಕು. ಇದನ್ನು ನಾವು ಪದೇ ಪದೇ ಈಗ ಮುಟ್ಟೋದು, ಕೆಳಗೆ ಎಳ್ಕೊಳ್ಳೋದು, ಈಗ ಮಾಡೋದು ಅಥವಾ ತೆಗೆದು ಆಮೇಲೆ ಸ್ವಲ್ಪ ಹೊತ್ತಿನಂತ ಜೋಬಿ ಹಾಕೊಳ್ಳೋದು ಇಂಥದ್ದೆಲ್ಲ ಮಾಡುವುದಕ್ಕಿಂತಲೂ ಹಾಕದೇ ಇರೋದು ಲಾಭ. ಅದನ್ನು ವೆರಿ ವೆಲ್ ಫಿಟ್ಟಿಂಗ್ ಮಾಸ್ಕ್ ಸರಿಯಾದ ರೀತಿಯಲ್ಲಿ ಹಾಕಬೇಕು. ಮಾತ್ರ ಅಲ್ಲ, ಅದು ಪ್ರತಿಯೊಂದು ಸಂದರ್ಭದಲ್ಲಿ ಹಾಕಿ ನಿಮ್ಮ ಕೆಲಸ ಮುಗಿದ ಮೇಲೆ ಅದನ್ನು ಡಸ್ಟ್ಬಿನ್ ಅಂದರೆ ಕ್ಲೋಸ್ಡ್ ಡಸ್ಟ್ಬಿನ್ಗೆ, ಮುಚ್ಚಿದ ಒಂದು ಕಸದ ಬುಟ್ಟಿಗೆ ಅದನ್ನು ಎಸೆದು ನಮ್ಮ ಕೈಗಳನ್ನು ಸೋಪ್ ವಾಟರ್ಗಳಿಂದ 20 minutes ತನಕ ಸರಿಯಾಗಿ ವಾಶ್ ಮಾಡ್ಕೊಳ್ಬೇಕು. ಮತ್ತು ಅಥವಾ ಡಿಟರ್ಜೆಂಟ್ ಯಾವುದು ನಮ್ಮ ಸ್ಯಾನಿಟೈಸರ್ 60% ಜಾಸ್ತಿ ಆಲ್ಕೋಹಾಲ್ ಇರೋ ಮಿಶ್ರಿತವಾದಂತಹ ಡಿಟರ್ಜೆಂಟ್ ಸ್ಯಾನಿಟೈಸರ್ಗಳಿಂದ ಕೈಗಳನ್ನು ತೊಳ್ಕೊಳ್ಬೇಕು. ಅದನ್ನು ಮುಟ್ಟಿ ಪುನಃ ನಾವು ಮೂಗು ಬಾಯಿ ಗಂಟಲನ್ನು ಮುಟ್ಟಿಕೊಂಡ್ರೆ ನಮ್ಮ ಇನ್ಫೆಕ್ಷನ್ ನಮಗೆ ಬರೋ ಸಾಧ್ಯತೆ ಇರ್ತದೆ ಅಥವಾ ಮುಟ್ಟಿದವರಿಗೆ ಇನ್ನು ಎದುರಿದ್ದವರಿಗೂ ಕೂಡ ಬರೋ ಸಾಧ್ಯತೆ. ಸ್ಟೆರಿಲೈಸ್ ಆಗುತ್ತೆ ಅದು, ಇದು ಸ್ಟೆರಿಲೈಸ್ ಮಾಡೋಕ್ಕೆ ಆಗಲ್ಲ. ಇದನ್ನು ನಾವು ಒನ್ ಟೈಮ್ ಯೂಸ್ ಮಾತ್ರ ಡಿಸ್ಪೋಸಿಬಲ್. ಹಾಂ, ಇನ್ ಕೋ ಇದು N95 ಏನೇನಿದೆ ಅದನ್ನು ಬೇಕಾದ್ರೆ ಸ್ಟೆರಿಲೈಸ್ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ ಅಷ್ಟೇ. ಅದು ಕೂಡ 1 ದಿವಸ ಮಾತ್ರ ಉಪಯೋಗಿಸಿದ್ರೆ ತುಂಬ ಒಳ್ಳೆ. COVID-19 ಯಾರು ಇದು ಮಾಡ್ತಾರೆ ಚಿಕಿತ್ಸೆ ಮಾಡ್ತಾರೆ ಅವರು ಅದನ್ನು ರಿಯೂಸ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ಅಲ್ಲಿಂದ ಅಲ್ಲಿಗೆ ಮುಗೀತದ್ರು. ಅದನ್ನು ಕೂಡ ಅವತ್ತಿಂದ ಅವತ್ತಿಗೆ ಡಿಸ್ಪೋಸ್ ಮಾಡ್ತಾರೆ. ಸರಿಯಾಗಿ ಡಿಸ್ಪೋಸ್ ಮಾಡೋದು, ಸರಿಯಾಗಿ ಹಾಕಿಕೊಳ್ಳೋದು, ಸರಿಯಾಗಿ ಎಚ್ಚರ ವಹಿಸೋದು, ಅದರ ನಂತರ ಹ್ಯಾಂಡ್ ವಾಶ್ ಮಾಡೋ ಸಮರ್ಪಕ ಹಾಕೋ ಮುಂಚೆಯೂ ಹಾಕಿ ತೆಗೆದ ನಂತರವೂ ಸರಿಯಾದ ಸೋಪ್ ವಾಟ್ರಲ್ಲಿ 20 ಸೆಕೆಂಡ್ಗಳ ಕಾಲ ಸಮರ್ಪಕವಾಗಿ ಹ್ಯಾಂಡ್ ವಾಶ್ ಮಾಡೋದು ಇಂಪಾರ್ಟೆಂಟ್, ಭಾರಿ ಮುಖ್ಯವಾಗಿರ್ತದೆ. ಬೆರಳುಗಳ ನಡುವೆ ಇರ್ತದೆ, ಬರೀ ನಾವು ಮಾಸ್ಕ್ ಹಾಕೊಂಡಿದೀವಿ ಅಂತ ಒಂದು ಮನಸ್ಸಿಗೆ ಸೇಫ್ ಅಲ್ಲ. ಸಮರ್ಪಕವಾದ ನಿರ್ವಹಣೆ ಇದರಲ್ಲಿ 100 to 100 ಬೇಕನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರಿ, ಗುರುಪ್ರಸಾದ್ ಸಿಟ್ರೆ, ಸರ್ಕಾರ ಯಾಕೆ ಈ ಮಾಸ್ಕ್ ಅನ್ನ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ? ಅದನ್ನ ನೋಡಿ, ಈಗ ಲೈಂಗಿಕ ರೋಗಗಳನ್ನು ಮುಕ್ತಗೊಳಿಸಲಿಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಕಾಂಡಮ್ಗಳು ಸಿಗ್ತವೆ. ಇಂಥ ಸಂದರ್ಭದಲ್ಲಿ ಇದನ್ನ ರೇಷನ್ ಅಂಗಡಿಗಳಲ್ಲಿಯೋ, ಗ್ರಾಮ ಪಂಚಾಯತ್ ಕಚೇರಿಯಲ್ಲಿಯೋ, ಅಥವಾ ಆಶಾ ಕಾರ್ಯಕರ್ತರಲ್ಲ, ಅಂಗನವಾಡಿಯಲ್ಲಿಯೋ, ಸಾರ್ವಜನಿಕ ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗಳೆಲ್ಲ ಆಸ್ಪತ್ರೆಗಳೆಲ್ಲ ಮುಕ್ತವಾಗಿ ಕೊಡ್ಬೋದಿತ್ತಲ್ಲ, ಯಾಕೆ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಿ, ಅದರ ಬಗ್ಗೆ ಈಗ ಚಿಂತನೆ ಮಾಡಿದೆ? ಇವತ್ತಿನ ನೀವು ನೋಡಿದಿರಿ, ಇವತ್ತಿನ ಮಾಧ್ಯಮದಲ್ಲಿ ನೋಡಿದಿರಿ, ಸುಮಾರು 400
500 ಕಂಪನಿಗಳಲ್ಲಿ ದಿವಸಕ್ಕೆ ಇಷ್ಟೇ ಅಂತ ಒಂದು ಲಿಮಿಟ್ ಕೊಟ್ಟಿದ್ದಾರೆ. ಅದನ್ನು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಕೈದಿಗಳಿಗೆ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ ಇದಕ್ಕೆ ಕೊಟ್ಟಿದ್ದಾರೆ. ಇನ್ನು ಮೇಲೆ ಅದರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಇನ್ನು ಕೂಡ ಈ ಇದರ ಈ ಪರಿಣಾಮ ಮುಂದುವರೆದ್ರೆ ಅದನ್ನು ಹಂಚುವ ಇದನ್ನು ಸರ್ಕಾರ ವ್ಯವಸ್ಥೆ. ಮುಖ್ಯವಾಗಿ ನಮ್ಮಲ್ಲಿ 130 crore ಜನ ಇರುವಾಗ ಪ್ರತಿಯೊಬ್ಬರಿಗೂ ಹಂಚಲಿಕ್ಕೆ ಕೂಡಲೇ ಅದನ್ನ ನಾವು ಮಾರ್ಕೆಟ್ ಸಪ್ಲೈ ಮಾಡಕ್ಕೆ ಅಷ್ಟು ಸುಲಭ ಇಲ್ಲ. ಸರಿಯಾದ ಮಾರ್ಗದರ್ಶಿ ಸೂಚನೆಗಳಿದ್ದಾವೆ, ಅದನ್ನು ಅನುಭವಿಸಬೇಕು. ಚೀನಾದಲ್ಲಿ ಕೂಡ ಚೀನಕ್ಕೆ ನಾವು ಕಳಿಸಿದೆವು. ಹೌದು, ಮಾಧ್ಯಮದಲ್ಲಿ ನೋಡಿದ್ರಿ ನೀವು ಅಲ್ಲಿಯ ಪರಿಸ್ಥಿತಿ ಹೇಗೆ ಉಂಟು. ಅಲ್ಲಿ ಕೂಡ ಅಲ್ಲಿ ತುಂಬಾ ಸ್ಕ್ಯಾರ್ಸಿಟಿ ಇತ್ತು, ಅಲ್ಲಿ ಆಗ್ತಾ ಉಂಟು. ಅಷ್ಟು ದೊಡ್ಡ ರಾಷ್ಟ್ರ ಆದ್ರೂ ಕೂಡ ಪ್ರೊಡಕ್ಷನ್ ಇದರಲ್ಲಿ ಅವರು ಎಲ್ಲಾ ಚೈನಾ ವಸ್ತುಗಳಾದ್ರೂ ಕೂಡ ಇದರಲ್ಲಿ ಸೋತರು, ಬಗ್ಗೆ ಅವರು ಸೋತರು. ಆದ್ರಿಂದ ನಾವು ಕೂಡ ಇದಾದ್ರು ಸೀಮಿತವಾಗಿತ್ತು, ಅದು ಮೆಡಿಕಲ್ ಅಲ್ಲಿ ಸಿಕ್ತಿತ್ತು, ಅಂತದ್ದು ನಮ್ಗೆ ಯಾವ ಲಕ್ಷಣಗಳು ಬರಲಿಲ್ಲ, ಅದನ್ನು ಧರಿಸುವಂತಹ ಅನಿವಾರ್ಯತೆ ಬರಲಿಲ್ಲ ಇಷ್ಟವರೆಗೆ. ಈಗ ಅನಿವಾರ್ಯತೆ ಬಂದಿದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅಂತ ಚಿಂತನೆಯನ್ನು ನಮ್ಮ ಸರ್ಕಾರ ಖಂಡಿತ ಮಾಡುವಂತ ವಿಶ್ವಾಸ ಇದೆ. ನಾವೀಗ ಫ್ರೀಯಾಗಿ ಹಂಚಲಿಕ್ಕೆ ಶುರು ಮಾಡಿ ಮಿಸ್ ಯೂಸ್ ಆಗುವ ಚಾನ್ಸಸ್ ಜಾಸ್ತಿ. ಫ್ರೀ ಅಂದ್ರೆ ಬೇಡದಿದ್ದವರು ಹಾಕ್ತಾರೆ, ಒಂದ್ರ ಬದಲಿ 10 ತಗೊಂಡು ಮನೇಲಿ ಇಟ್ಕೊಳ್ಳೋರು ಇರ್ತಾರೆ. ಅದನ್ನಷ್ಟು ಸುಲಭದಲ್ಲಿ ಜನರಿಗೆ ಸಪ್ಲೈ ಮಾಡಲಿಕ್ಕೆ ಇದ್ದಕ್ಕಿದ್ದಂಗೆ ಸಾಧ್ಯ ಇಲ್ಲ. ಸರಿ ಡಾಕ್ಟ್ರೆ, ಈಗ ನಾಳೆ ಬಂದಂತ ಹೇಳುವಾಗ ಬಸ್ಸುಗಳಿಲ್ಲ, ವಾಹನಗಳಿಲ್ಲ, ಈಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರು ಬರಲೇಬೇಕು, ಅವರಿಗೆ ರಜೆ ಇಲ್ಲ, ಎಕ್ಸ್ಟ್ರಾ ಡ್ಯೂಟಿ, ಈಗ ರಜೆಗಳು ಸಿಗ್ತಾ ಇಲ್ಲ, ವಾರದ ರಜೆ ವೀಕ್ಲಿ ಆಫ್ ಇಲ್ಲ, ಓವರ್ ಟೈಮ್ ಕೊಡೋದೇ ಅವರಿಗೆ ಜಾಸ್ತಿ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ನೀವೇ ಮೊದಲೇ ಹೇಳಿದಿರಿ, ನಾವು ಕಲಿಯುವಾಗ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ, ಅವರ ಪೇಷೆಂಟ್ನ ಅಥವಾ ರೋಗಿಯ ಕೊನೆಯ ಉಸಿರಿರೋ ತನಕ ನಾವು ಸೇವೆ ಮಾಡಬೇಕು ಅಂತೇಳಿ. ಈಗ ನಾಳೆ ವೈದ್ಯಕೀಯ ಸಿಬ್ಬಂದಿಗಳು ಅವರವರ ಕರ್ತವ್ಯ ಕ್ಷೇತ್ರಗಳಿಗೆ ಮುಟ್ಟುವುದಾದರೂ ಹೇಗೆ? 7 ಗಂಟೆ ಮೊದಲು ಮುಟ್ಟಬೇಕಾ? ಅಲ್ಲ, ಮುಟ್ಟಲಿಕ್ಕೆ ಅವರವರು ಪ್ರತಿಯೊಬ್ಬರು ಹೆಚ್ಚಿನವರ ಹತ್ರ ಅವರವರದೇ ವೆಹಿಕಲ್ಗಳು ಇದ್ದೇ ಇರ್ತವೆ. ಇಲ್ಲದೇ ಇದ್ದರೆ ಅವರ ಜೊತೆಗಾರರ ಜೊತೆಗೆ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಆಸ್ಪತ್ರೆಯವರು ಅವರ ವಾಹನವನ್ನು ಕಳಿಸಿ ಕರ್ಸ್ಕೊಂಡೇ ಕರ್ಸ್ಕೊಂಡಿರ್ತಾರೆ. ಪ್ರತಿಯೊಂದು ಅಂತೂ ನಾವೀಗ ಹೆಚ್ಚಾಗಿ ಏನು ಪಬ್ಲಿಕ್ ವೆಹಿಕಲಲ್ಲಿ ಬರಲಿಕ್ಕೆ ಅಷ್ಟೊಂದು ಪ್ರೋತ್ಸಾಹವನ್ನು ನೀಡುವುದಿಲ್ಲ. ಸ್ವಂತ ವೆಹಿಕಲಲ್ಲೇ ಬನ್ನಿ ಅಂತ ಹೇಳೋದೇ ಜಾಸ್ತಿ. ಯಾಕೆಂದರೆ ಕ್ರೌಡನ್ನು ಅವಾಯ್ಡ್ ಮಾಡಲಿಕ್ಕೆ ಆಸ್ಪತ್ರೆ ವ್ಯಕ್ತಿಗಳು ಹೋಗೋದು ತಪ್ಪಾಗುತ್ತೆ, ಸಾರ್ವಜನಿಕ ಬಸ್ ವೆಹಿಕಲ್ಗಳಲ್ಲಿ. ಹಾಗೆಯೇ ಅವರಿಗೂ ತೊಂದರೆ, ಉಳಿದವರಿಗೂ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಹೆಚ್ಚಾಗಿ ನಾವು ಅವರವರ ವೆಹಿಕಲ್ ಬರಲಿಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತೀವಿ. ಅಥವಾ ಇನ್ನೊಬ್ಬರು ಜೊತೆಗಾರರ ಜೊತೆ ಹೋಗಲಿಕ್ಕೆ, ಇಲ್ಲಾಂದರೆ ಆಸ್ಪತ್ರೆಯಿಂದ ವಾಹನಗಳ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಒಟ್ಟಾರೆ ಡ್ಯೂಟಿಯನ್ನು ಸರಿ ಸಮರ್ಪಕವಾಗಿ ನಡೆಸಲಿಕ್ಕೆ ಸರಿಯಾದ ವ್ಯವಸ್ಥೆಗಳು ನಡೀತಾ ಇದ್ದಾವೆ. ಸರಿ ಗುರುಪ್ರಸಾದ್ರೆ, ತಾವು ಉಡುಪಿ ಜಿಲ್ಲಾ BJP ವಕ್ತಾರರು, BJPಯಲ್ಲಿ ಯಾವಾಗ ಚುನಾವಣೆಗಳು ಬರ್ತವೆ ಅಥವಾ ಚುನಾವಣೆಗಳು ಬರುವ ಮೊದಲೇ ನಿಮ್ಮದು ಬೂತ್ ಲೆವೆಲ್ ವಾರ್ಡ್ ಲೆವೆಲ್ ಮೀಟಿಂಗ್ಗಳೆಲ್ಲ ನಡೀತವೆ, ಮತವನ್ನು ಹೇಗೆ ಪಡೆದುಕೊಳ್ಳುವುದು ಎಂಬುದಕ್ಕೆ ಚರ್ಚೆ ಮಾಡ್ತೀರಿ. ಅದು ಸರಿ, ಇಂತಹ ಕ್ಲಿಷ್ಟಕರವಾದಂಥ ಸಮಸ್ಯೆ ಭಾರತ ದೇಶಕ್ಕೆ ಅಥವಾ ನಮ್ಮ ದೇಶಕ್ಕೆ ಎದುರಿಸುವಾಗುವಾಗ BJP ಕಾರ್ಯಕರ್ತರಲ್ಲಿ ನೀವು ಏನು ಅಪೇಕ್ಷೆಯನ್ನು ಮಾಡ್ತಿದ್ದೀರಾ ಅಥವಾ ಏನು ಇದರ ಬಗ್ಗೆ ಏನೋ ಚಿಂತನೆ ಏನಾದರೂ ಮಾಡಿದ್ದೀರಾ? ನೋಡಿ, ಅವೇರ್ನೆಸ್ ಬಗ್ಗೆ ನಾವು ಜಾಗೃತಿ ಮೂಡಿಸ್ತೇವೆ. ಈಗ ನಾವು ಬೂತ್ ಲೆವೆಲಲ್ಲಿ ನಮ್ಮ ಪಕ್ಷದ ಒಂದು ಸಿದ್ಧಾಂತದ ಪ್ರಕಾರ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ಈ ಇದರಿಂದ ಕೂಡಲಿಕ್ಕೆ ಆಗಲಿಲ್ಲ ನಮಗೆ, ಈಗ ಕೆಲವು ಇದುಂಟು, ರಿಸ್ಟ್ರಿಕ್ಷನ್ ಎಲ್ಲ ಉಂಟು, ಹೀಗೆ ಕೂಡಲಿಕ್ಕೆ ಎಲ್ಲ ಇದ್ದ. ಬೂತ್ ಲೆವೆಲ್ನಲ್ಲಿ ಹೋಗುವಾಗ ನಾವು ಇದರ ಬಗ್ಗೆ ಜನರಿಗೆಲ್ಲ ಜಾಗೃತಿಯನ್ನು ಮೂಡಿಸೋದು ನಮ್ಮದು ಆದ್ಯ ಕರ್ತವ್ಯ. ಇದನ್ನು ನಾವು ಮಾಡ್ತೇವೆ. ಎಲ್ಲರ ಬಗ್ಗೆ, ಕೊರೋನಾದ ಬಗ್ಗೆ ಮನವರಿಕೆ ಮಾಡಿ, ಯಾರೆಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ ಅವರ ಎಲ್ಲ ನಾಗರಿಕರಿಗೆ, ಎಲ್ಲ ಜನರಿಗೆ ಅದರ ಏನೆಲ್ಲ ಅದರ ಲಕ್ಷಣ, ಅದನ್ನು ಹೇಗೆ ತಡಿಬೇಕು, ಅದರ ಏನೆಲ್ಲ ಅದರಲ್ಲಿ ಪರಿಣಾಮ ಬೀರ್ತದೆ ಅಂತ ಹೇಳಿ ಪ್ರತಿ ಒಂದು ಮನೆ ಮನೆಗಳಲ್ಲಿ ಕೆಲವು ಹ್ಯಾಂಡ್ಬಿಲ್ ಮಾಡುವ ಮೂಲಕ, ಜಾಗೃತಿ ಮೂಲಕ, ಜನರಿಗೆ ಬೇರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಕಳಿಸುವ ಮೂಲಕ ಅಥವಾ ನಮ್ಮ ಕಾರ್ಯಕರ್ತರು ಹೋಗಿ ಅದನ್ನು ಹೇಳುವ ಮೂಲಕ ಅದನ್ನು ನಾವು ಮಾಡಬೇಕು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಏನು ಹೇಳೋದಂದ್ರೆ, ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇರೋದು ಅತ್ಯಂತ ಪ್ರಾಮುಖ್ಯವಾದ ಒಂದು ತೊಂದರೆ ಅಂದರೆ, ಈಗ ವಿಮಾನದಿಂದ ಬರ್ತಾರೆ ಹೊರದೇಶದಿಂದ, ಅಲ್ಲಿ ಅವರಿಗೆ ಸಿಂಪ್ಟಮ್ಸ್ ಇರುವುದಿಲ್ಲ, ಊರಿಗೆ ಕಳಿಸಿ ಮನೆಯಲ್ಲಿ 14 ದಿವಸ ನೀವು ನಿರ್ಬಂಧಿಸ್ಕೊಳ್ಬೇಕು ನಿಮ್ಮನ್ನು ಕ್ವಾರಂಟೈನ್ ಮಾಡಿ. ಆದರೆ ನಾವು ನೋಡ್ತಾ ಇದ್ದಾಗ ಯಾರೂ ಕೂಡ ಅದು ಅನುಸರಿಸುವುದಿಲ್ಲ. ಅವ್ರು ಊರಿಗೆ ಬಂದಾಗ ನಾವು ರಿಲ್ಯಾಕ್ಸೇಷನ್ ಮಾಡೋದಂತೇಳಿ ಊರು ತುಂಬ ತಿರುಗ್ತಾ ಇದ್ದಾರೆ. ಇದನ್ನು ನೋಡಿದವರು ಯಾರು ನಿರ್ಬಂಧಿಸೋದು ಯಾರು ಅನ್ನೋದೇ ಪ್ರಶ್ನೆ. ಅದಕ್ಕೆ ನನ್ನ ತಿಳುವಳಿಕೆ ಮಟ್ಟಿಗೆ ಎಲ್ಲರೂ ತಿಳಿಸಬೇಕು, ಪೊಲೀಸರು ಸರ್ಕಾರ ಮಾಡೋದಕ್ಕಿಂತ ಅಲ್ಲಿಯೇ ಒಂದು ಒಂದು ಸ್ವಯಂ ಸೇವಕರು ಒಟ್ಟಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಈಗ ಸಮಾಜದೊಂದಿಗೆ ಬರೀಬಾರದು ಈ ಸಂದರ್ಭದಲ್ಲಿ ಅನ್ನೋ ಕಟ್ಟುನಿಟ್ಟನ್ನು ಮಾಡಬೇಕು. ಊರಿಗೆ ಬಂದವರ ಮೇಲೆ
ಕಣ್ಗಾವಲಿಡಬೇಕು, ಇವರನ್ನು ಹತೋಟಿಗೆ ತಂದ್ರೆ ಮಾತ್ರ ಈ ಕಮ್ಯುನಿಟಿ ಸ್ಪ್ರೆಡ್ ಅನ್ನು ತಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ನಾನು ಕಳಕಳಿಯಿಂದ ಹೇಳ್ಕೊಳ್ತೇನೆ. ಈಗ ನಾವು ಇಲ್ಲಿ ನಾವು ಹ್ಯಾಂಡ್ ಬಿಲ್ ಮಾಡಿ ಇದನ್ನು ಮಾಡ್ತಾ ಕೂತ್ಕೊಳ್ಳೋಕ್ಕಿಂತಲೂ ಈ ಒಂದು ಫಸ್ಟ್ ಲೈನಲ್ಲಿ ಏನು ಬಂದಿದ್ದಾರೆ ಹೊರಗಿನಿಂದ ಬಂದು ಅವರನ್ನು ಮನೆಯಲ್ಲಿ 14 ದಿವಸ ನಿರ್ಬಂಧಿಸಲೇಬೇಕು, ಯಾವುದೇ ಕಾರಣಕ್ಕೆ ಅವರು ಕಮ್ಯುನಿಟಿ ಜೊತೆಗೆ ಬರೀಬಾರ್ದು. ಆವಾಗ ಮಾತ್ರ ಇದನ್ನು ಸಮರ್ಪಕವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿಷಾದ ಅಂದ್ರೆ ಇದನ್ನು ಯಾರು ಮಾಡ್ತಾ ಇಲ್ಲ, ಬಂದವರೆಲ್ಲ ಸ್ವೇಚ್ಛಾಚಾರಿಗಳಾಗಿ ತಿರುಗುವುದನ್ನು ನೋಡ್ತಾ ಇದ್ದೀವಿ. ಇದನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು, ಇದನ್ನು ನಾವು ಸರಿ ಅವರು ಕೂಡ ಗಮನಿಸಬೇಕು, ಮನೆಯವರು ಗಮನಿಸಬೇಕು. ಡಾಕ್ಟರ್ ಮಾತಿಗೆ ಸಮ್ಮತಿ ಇದೆ, ಆದ್ರೆ ಇದನ್ನು ಯಾರು ಮಾಡ್ಬೇಕಂತ ಹೇಳಿದ್ರೆ ಈಗ ನಾವು ಹೇಳಿ ಮಾಡೋದಕ್ಕಿಂತ ಸ್ವಯಂ ಬುದ್ಧಿಯಿಂದ ಅವ್ರು ಮಾಡ್ಕೊಳ್ಬೇಕು. ಸ್ವಯಂ ಮಾಡಿ ನಾವು ಈಗೆಲ್ಲ ಸ್ವಯಂ ಬುದ್ಧಿ ಇಲ್ಲ ಸರ್, ಸ್ವಯಂ ಬುದ್ಧಿ ಇಲ್ಲ, ಅದಕ್ಕೆ ನಾವು ನಮ್ಮ ಪ್ರಜಾಪ್ರಭುತ್ವ ಅಲ್ಲ, ಸ್ವಯಂ ಬುದ್ಧಿ ಇಲ್ಲ, ನಮ್ಮ ಸಮಾಜದವರಿಗೆ ಎಚ್ಚರಿಸಲೇಬೇಕು, ಎಚ್ಚರಿಸಬೇಕು. ಯಾಕಂದ್ರೆ ಅದು ಯಾರನ್ನು ಬಿಡುದಿಲ್ಲ, ಒಂದು ಕರೆಂಟಿನ ಹಾಗೆ ಬಿಡ್ತದೆ, ಯಾರನ್ನಾದ್ರೂ ಬಿಡುದಿಲ್ಲ. ಇಲ್ಲ ಇಲ್ಲ, ಅದು ಬಂದ್ರೆ ಎಲ್ಲರಿಗೂ ಹರಡ್ತದೆ. ಭೂಮಿ ಮತ್ತು ರೋಗ ಒಂದೇ ಲೆಕ್ಕ, ಯಾರು ಬೀಜ ಹಾಕಿದ್ರು ಕೂಡ ಮೊಳಕೆ ಇಟ್ಕೊಂಡು ಬರ್ತದೆ. ರೋಗ ಕೂಡ ಹಾಗೆ, ಬಡವ ಬಲ್ಲಿದ ಶ್ರೀಮಂತ ಬ್ರಾಹ್ಮಣ ಶೂದ್ರ ನೋಡ್ಕೊಳ್ಳುವುದೇ ಇಲ್ಲ, ಬಂದ ಮೇಲೆ ಎಲ್ಲರೂ ಅನ್ಭವಿಸಬೇಕಾಗ್ತದೆ. ಇಟ್ಟುಕೊಂಡು ನಾವು ತಿರುಗಾಡುವಾಗ ಜಾಗ್ರತೆ, ಒಂದು ವೇಳೆ ನಾವು ಹೊರಗಿಂದ ಬಂದೆವು, ನಾವು ಈಗ ಏನೆಲ್ಲ ನಿಯಮ ಉಂಟು ಅದನ್ನು ಪಾಲಿಸುವುದು ನಮ್ಮ ಧರ್ಮ, ಅದಕ್ಕೆ ಬೇಕಾದ ವ್ಯವಸ್ಥೆಗಳಿದ್ದೇವೆ. ಅಥವಾ ಬೇರೆ ಅದಕ್ಕೋಸ್ಕರ ನಮ್ಮ ದೇಶದ ಒಂದು ಸ್ಲೋಗನ್ ಇದೆ, ಸರ್ವೇ ಜನ ಸುಖಿನೋ ಭವಂತು. ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗೆ ಇಷ್ಟುವರೆಗೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಜನತಾ ಕರ್ಫ್ಯೂ ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಏನು ಮಾಡಬೇಕು, ಯಾತಕ್ಕೋಸ್ಕರ ಕರೆ ಕೊಟ್ಟಿದ್ದಾರೆ, ಈ ಕೊರೋನಾ ವೈರಸ್ ಎಂಬುದು ರೋಗ ಎಂಬುದು ಎಷ್ಟು ಮಾರಣಾಂತಿಕ, ನಾವು ಸೀರಿಯಸ್ ಆಗಿ ಎಷ್ಟು ತೆಗೆದುಕೊಳ್ಳಬೇಕು ಎಂಬುದಾಗಿ ನಮ್ಮೊಂದಿಗೆ ಮಧುಮೇಹ ತಜ್ಞರು ಸಾಸ್ತನದಿಂದ ಡಾಕ್ಟರ್ ಹೇಮಂತ್ ಕುಮಾರ್ ಅವರು ವಿಷಯ ತಿಳಿಸಿಕೊಟ್ಟಿದ್ದಾರೆ. ಗುರುಪ್ರಸಾದ್ ಶೆಟ್ಟಿ ಅವರು BJP ವಕ್ತಾರರಾಗಿದ್ದು ಉಡುಪಿ ಜಿಲ್ಲೆಯದ್ದು, ಅವರು ಕೂಡ ತಮ್ಮ ನಿಲುವುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆತ್ಮೀಯರೇ, 5 ಗಂಟೆಗೆ ನಾವೆಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟುವ, ಗಂಟೆಯನ್ನು ಬಾರಿಸುವ, ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಅಸ್ಸಾಂವರೆಗೆ, ಇಡೀ ದೇಶದಲ್ಲಿ ರಾತ್ರಿ ಹಗಲು ಎನ್ನದೆ ನಮಗೋಸ್ಕರ ಅವಿರತ ಶ್ರಮಿಸುವಂಥ ವೈದ್ಯಕೀಯ ಸಿಬ್ಬಂದಿಯ ವರ್ಗದವರನ್ನು, ವೈದ್ಯರನ್ನು ಮನಸಾರೆ ನೆನೆಸಿಕೊಳ್ಳುವ, ಪ್ರಾರ್ಥನೆ ಮಾಡುವಾಗ ಒಂದು ಗಳಿಗೆ ಅವರ ಬಗ್ಗೆಯೂ ಕೂಡ ಯೋಚನೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಹೇಳುತ್ತಾ ಇಲ್ಲಿ ಬಂದು ತಮ್ಮ ನಿಲುವುಗಳನ್ನು ಇಟ್ಟಿದ್ದಕ್ಕೆ, ಮತ್ತು ಡಾಕ್ಟ್ರೇ ವಿಶೇಷವಾಗಿ ಇದರ ಸೀರಿಯಸ್ನೆಸ್ಸನ್ನು ನೀವು ಹೇಳಿದ್ದಕ್ಕೆ ಸ್ಟುಡಿಯೋ ವತಿಯಿಂದ ತಮಗಿಬ್ಬರೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ 6 PM ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ನಮಸ್ತೆ.